ಒಂದು ರೆಮಿಡೀಸ್ ಅಂತಂದ್ಬಿಟ್ಟು ಅಂದ್ರೆ ಸೊ ಇವಾಗಿರುವಂತ ಒಂದು ಪ್ರಾಬ್ಲಮ್ಗಳಿಗೆ ಸಮಾಜದಲ್ಲಿ ಅದಕ್ಕೆ ಏನು ಒಂದು ಸೊಲ್ಯೂಷನ್ಸ್ ಲೋಕದ ಜನಗಳು ಏನು ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಏನು ಮಾಡಿದ್ವಿ ಅನೇಕ ಒಂದು ಸೊಲ್ಯೂಷನ್ಸ್ ನೋಡ್ರಿ. ಅದೇ ಕಳೆದ ವಾರ ನೋಡ್ಬೇಕಾದ್ರೆ ಒಂದು ಸೊಲ್ಯೂಷನ್ ನೋಡಿದ್ರೆ ಏನಂತಂದ್ರೆ ಗೌರ್ಮೆಂಟೇ ಎಲ್ಲ ಅಂಡರ್ಟೇಕಿಂಗ್ ತೊಗೊಂಡ್ಬಿಟ್ರೆ ಏನಾಗಿರ್ತಾರೆ ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ ಅಲ್ಲಿ ಹಲವಾರು ಒಂದು ಎಕ್ಸಾಂಪಲ್ಸ್ ನೋಡಿದ್ರಿ. ಅಂದ್ರೆ ಹಲವಾರು ಒಂದು ದೇಶಗಳಲ್ಲಿ ಯಾವ ರೀತಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ ತೊಗೊಂಡ್ರಿಂದ ಎಷ್ಟೋ ಜನಗಳಿಗೆ ಏನಾಗಿದೆ ತುಂಬ ಒಂದು ಸಬ್ಸಿಡೀಸ್ ರೇಟಲ್ಲಿ ಎಷ್ಟೋ ಒಂದು ಬೇಸಿಕ್ ಕಮ್ಯುನಿಟೀಸ್ ಸಿಕ್ಕಿರೋದನ್ನು ನೋಡ್ಬೋದು. ಅಂದರೆ ಎಷ್ಟೋ ಜನಗಳು ತುಂಬ ಏನಾಗಿದೆ ಅಂದರೆ ಈ ಪ್ರೈವೇಟ್ ನಡೆಸೋದಕ್ಕಿಂತ ಈ ಗೌರ್ಮೆಂಟ್ ನಡೆಸೋದು ಏನಾಗಿದೆ ತುಂಬ ಜನಕ್ಕೆ ಬೆನಿಫಿಟ್ ಆಗಿರೋದು ನೋಡ್ಬೋದು. ಸೊಸೈಟಿ ಕೂಡ ಚೆನ್ನಾಗಿರುತ್ತೆ, ಅದೇ ಥರ ಕೆಲಸ ಮಾಡೋರು ಕೂಡ ಈಗ ತುಂಬ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತಂದ್ಬಿಟ್ಟು ನೋಡಿದೆ. ಅದರ ಸೊ ಇದನ್ನ ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ಏನು ಮಾಡಿದ್ರಿ ನಾವು ಇದನ್ನು ಈ ವಾರ ನಾವು ಏನು ಮಾಡೋಣ ನೋಡೋಣ. ಅದರ ಸರ್ ಇಂಗ್ಲೀಷಲ್ಲಿ ಪೇಜ್ ನಂಬರು 485 ಫಸ್ಟ್ ಪ್ಯಾರಾಗ್ರಾಫ್ ತಮಿಳಲ್ಲಿ 675 ಓದ್ತೀರಾ? ವೆರಿ ಗುಡ್, ವಿ ಆನ್ಸರ್ ಅಂತ ಬರ್ತಾವೆ ಇಂಗ್ಲೀಷಲ್ಲಿ. ಆದ್ರೂ ಕೂಡ ನೋಡ್ಬೇಕಾದ್ರೆ ಯುರೋಪ್ ದೇಶದಂತ ಎಲ್ಲಾ ಬಡಪಾಯಿಗಳು ಕೂಡ ಏನಿದೆ ಕ್ರಿಸ್ತ ರಾಜ್ಯದಲ್ಲಿ ಆಶೀರ್ವಾದಗಳನ್ನ ಏನು ಇದು ಮಾಡಿದಾರೋ ವಾಗ್ದಾನ ಮಾಡಿದಾರೋ ಇದನ್ನೆಲ್ಲ ಬಂದ್ಬಿಟ್ಟು ಸಂಪೂರ್ಣವಾಗಿ ಅನುಭವಿಸ್ತಾ ಇದೆ ಅಂತ ಏನು ಮಾಡೋಕ್ಕಾಗಲ್ಲ. ಎಂಥ ಒಂದು ಜ್ಞಾನಿ ಕೂಡ ಮಾಡೋಕ್ಕಾಗಲ್ಲ, 100% ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಸೊ ಅದು ಏನು ಅರ್ಥ ಅಂದರೆ ಕಳೆದ ನೋಡಿದೆ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ಬೇಕು ಟ್ರಾನ್ಸ್ಪೋರ್ಟೇಷನ್ ಹೆಂಗಿದೆ ಅಂತೆ ಯುರೋಪ್ ತುಂಬ ಕಮ್ಮಿ ಇದೆ, ಅದೇ ಅಮೆರಿಕಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅದರ ಸೊ ಲೈಫ್ ಸ್ಟೈಲ್ ಏನಾಗಿದೆ ಅಂದರೆ ಅಲ್ಲಿ ತುಂಬ ಏನಿದೆ ಐ ಮೀನ್ ಏನಂತಾರದು ಎಕ್ಸ್ಪೆನ್ಸಸ್ ಏನೋ ಡೇ ಟು ಡೇ ಲೈಫ್ನ ಲೀಡ್ ಮಾಡೋಕ್ಕೆ ಏನಿದೆ ಅದು ಆ ಒಂದು ಇದೇನಾಗಿದೆ ಕಮ್ಮಿ ಇದೆ ಅದರ ಸೊ ಆದರೆ ಅಮೆರಿಕಲ್ಲಿ ಏನಾಗಿದೆ ಇದೇ ಥರ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ಎಕ್ಸ್ಪೆನ್ಸಸ್ ಏನಾಗಿದೆ ಇವಾಗ ಇವಾಗ ಜಾಸ್ತಿ ಇದೆ. ಅದರ ಸದ್ಯ ನೋಡ್ಬೇಕಾದ್ರೆ ಇವರು ಮಾತ್ರ ಕಂಫರ್ಟಬಲ್ ಇದೆ ಅಂತ ಹೇಳೋದಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾ. ಅದರ ಉದಾಹರಣೆ ನೋಡ್ಬೇಕಂದ್ರೆ ಇವಾಗ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದ್ರೆ ಏನು ದಿನನಿತ್ಯದ ಒಂದು ಖರ್ಚುಗಳು ಹೆಂಗಿದೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದರ. ಆದರೆ ಇದೇ ನಾವು ಮೈಸೂರಲ್ಲೋ ಹಾಸನಲ್ಲೋ ಆ ಕಡೆ ಎಲ್ಲ ವಾಸ ಮಾಡ್ತಿದ್ರೆ ಇದೇ ಒಂದು ಸ್ಯಾಲ್ರಿಗೆ ಹೆಂಗಿರ್ಬೋದು ಕಂಫರ್ಟಬಲ್ಗೆ ಇರ್ಬೋದು. ಅದ್ರ ಹಂಗಂತ ತಕ್ಷಣ ಅಲ್ಲಿರೋ ಜನಗಳು ಅಂದ್ಬಿಟ್ಟು ತುಂಬ ಸೌಕರ್ಯವಾಗಿದ್ದಾರೆ, ತುಂಬ ಕಂಫರ್ಟಬಲ್ ಆಗಿದ್ದಾರೆ, ಟೆನ್ಷನ್ ಇಲ್ಲ, ಅವ್ರ ನಮ್ಗಿಂತ ಸುಖವಾಗಿದ್ದಾರೆ ಅಂತ ಹೇಳಕ್ಕಾಗ್ತದ ಇಲ್ಲ. ಅಂದ್ರೆ ನೀವು ಜನರಲ್ ಆಗಿ ಎಲ್ಲ ಕಡೆ ಏನಿದೆ ಪ್ರಾಬ್ಲಮ್ಸ್ ಅದೆಲ್ಲ ಏನಿದೆ ಅದೆಲ್ಲ ಇದೆ. ಅಂದ್ರೆ ಆ ಪ್ರಾಬ್ಲಮ್ಸ್ ಎತ್ತೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದ್ ಹೇಳ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಬರೋಂಥ ಬ್ಲೆಸ್ಸಿಂಗ್ಸ್ ಹೆಂಗಿರ್ತಾನೆ ಯೂನಿವರ್ಸಲ್, ಅಂದ್ರೆ ಯಾವುದೇ ರೀತಿಯ ಒಂದು ಏನು ಒಂದು ಭೇದ ಭಾವಗಳು ಇರೋದಿಲ್ಲ. ದೊಡ್ಡವರಿಂದ ಚಿಕ್ಕವರವರೆಗೂ ಏನಂತ ಎಲ್ಲರೂ ದೇವ್ರ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ. ಅಂದ್ರೆ ಸಂಘ ನೋಡ್ಬೇಕಾದ್ರೆ ದೇವ್ರ ಜ್ಞಾನ ತಿಳ್ಕೊಂಡಿಂದ ಎಲ್ಲರೂ ದೇವ್ರ ಮಾರ್ಗದಲ್ಲಿ ಏನಂತಾರೆ ಕಂಪಲ್ಸರಿಗೆ ನಡೆದೇ ನಡೆಯಬೇಕು. ಅಂದ್ರೆ ಈ ಊರಲ್ಲಿ ಒಂಥರ ಇನ್ನೊಂದು ಊರಿಗೆ ಇನ್ನೊಂದು ಥರ ಅಂತೇನಿಲ್ಲ, ಆದ್ರೆ ಇಲ್ಲವಲ್ಲ ಎಲ್ಲ ಊರಲ್ಲಿ ಹೆಂಗಿರ್ತಾರೆ ಸತ್ಯನ ತಿಳ್ಕೊಂಡು ಆ ಒಂದು ಆಶೀರ್ವಾದಗಳು ಎಲ್ಲರೂ ಈಕ್ವಲ್ ಆಗಿ ಮಾಡ್ತಾವಾಗ ಹೊಂದ್ಕೊತಾರೆ. ಈ ಥರ ಒಂದು ಇದೆಯಾ ಯುರೋಪಲ್ಲಿ ಅಂತಂದ್ರೆ ಖಂಡಿತವಾಗಿ ಯುರೋಪಲ್ಲಿ ಇದೆ ಅಂತಂದ್ಬಿಟ್ಟು ಎಂಥ ಜ್ಞಾನಿ ಕೂಡ ಏನು ಮಾಡೋದಿಲ್ಲ ಅಥವಾ ಎಂಥ ಮೂರ್ಖ ಕೂಡ ಏನು ಮಾಡೋದಿಲ್ಲ ಇದನ್ನ ಒಪ್ಕೊಳ್ಳ ಅಂತಂದ್ರೆ. ಈಕ್ವಲ್ ಆಗಿದ್ದಾರೆ ಅಂತಂದ್ಬಿಟ್ಟೇನ್ರೆ ಯಾರು ಕೂಡ ಹೇಳೋದಿಕ್ಕೆ ಏನ್ ಮಾಡ ಧೈರ್ಯ ಮಾಡಲ್ಲ ಅಂತ ಏನ್ ಮಾಡ್ತಾ ಇದಾರೆ. ಯಾಕಂದ್ರೆ ಅಮೆರಿಕ ಅಲ್ಲಿ ಎಕ್ಸ್ಪೆನ್ಸಸ್ ಏನು ಜಾಸ್ತಿ ಇರ್ಬೋದು, ಯುರೋಪ್ ಅಲ್ಲಿ ಕೂಡ ಏನಾಗಿರ್ಬೋದು ಎಕ್ಸ್ಪೆನ್ಸಸ್ ಕಮ್ಮಿ ಇರ್ಬೋದು. ಅದರ ಹಂಗಂತಂದ್ಬಿಟ್ಟು ಇಬ್ಬರದ ಲೈಫ್ ಸ್ಟೈಲ್ ಏನಾಗಿದೆ ಬೇರೆ. ಅಂದ್ರೆ ಉದಾಹರಣೆ ಹೇಳ್ಬೇಕಾರೆ ಇವಾಗ ಅಮೆರಿಕಲ್ಲಿ ಕೆಲಸ ಸಿಗ್ತಾ ಅಂದ್ರೆ ನಮ್ಗೆಲ್ಲ ಏನಾಗ್ತದೆ ಹೋಗ್ಬಿಡೋಣಪ್ಪ ಅಂದ್ಬಿಟ್ಟು ಅದರ. ಆದ್ರೆ ಅಮೆರಿಕಲ್ಲಿ ಅಲ್ಲಿರೋಂತ ಏನ್ರಿ ಆ ಲೈಫ್ ಸ್ಟೈಲ್ಗೆ ಅಲ್ಲಿ ವಾಸ ಮಾಡ್ಬೇಕು ಅಂದ್ರೆ ಎಕ್ಸ್ಪೆನ್ಸಸ್ ಎಷ್ಟಿದೆ? ಅಲ್ಲವರು 2 ಲಕ್ಷ ಸಂಬಳ ಸಿಗ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟಂದ್ರೆ ಆ ಬರೀ 2 ಲಕ್ಷ ಸಂಬಳ ಏನಾಗ್ತದೆ ಅಲ್ಲೇ ಅಲ್ಲಿಗೆ ಖರ್ಚಾಗ್ಬಿಡ್ತಾರೆ ಅಲ್ಲೇ. ತಿರ್ಗಿ ನೀವು ಉಳಿಸ್ಕೊಂಡಿರೋದು ಪ್ಲೇನ್ ಟಿಕೆಟ್ ಹಾಕೊಂಡ್ ಮತ್ತೆ ಬರ್ಬೇಕಷ್ಟೇ ಹೊರತು ಇನ್ ಸೇವಿಂಗ್ಸ್ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲ ಅದಕ್ಕಿಂತ ಇಲ್ಲೇ ನೆಮ್ಮದಿಯಾಗಿ ಏನಬೋದಾ ವಾಸ ಮಾಡ. ಅದಕ್ಕೆ ನಾವು ಎಷ್ಟೋ ಇವಾಗ ನ್ಯೂಸ್ ಪೇಪರ್ ಓದ್ತಿಲ್ಲ ಎಷ್ಟೋ ಜನ ಕುವೈಟು ದುಬೈನಲ್ಲೋ ಏನ್ ಮಾಡ್ತಾರೆ ಕತ್ತಾರ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೊನೆಗೆ ಉಳಿಸ್ಕೊಂಡ್ಬರೋದೇನೋ ಏನೂ ಇಲ್ಲ, ಅವ್ರೇನೋ ಕಳ್ಸ್ಕೊಟ್ಟಿರ್ತಾರೆ ಅವ್ರ ಜ್ಞಾನದಿಂದ ಏನೋ ಸ್ವಲ್ಪ ಏನೋ ಇಲ್ಲಿ ಉಳಿಸ್ಕೊಂಡಿದ್ರೆ ಉಳಿಸ್ಕೊಂಡಿರ್ತಾರೆ ಅಷ್ಟೇ ಹೊರತು ಬರ್ಬೇಕಾದ್ರೆ ಏನ್ ಮಾಡಲ್ಲ ಏನು ಸಫಿಷಿಯಂಟ್ ಆಗಿ. ಅದಕ್ಕೆ ಆ ರೀತಿ ಮಾಡೋದಾದ್ರೆ ಏನ್ರಿ ಆ ಒಂದು ದೇಶದಲ್ಲಿ ಇರೋಂಥ ಲೈಫ್ ಸ್ಟೈಲ್ ತಕ್ಕಂತ ಏನಿದೆ ಆ ಒಂದು ಇದು ಸ್ಟ್ಯಾಂಡರ್ಡ್ ಏನನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಅದರ ಸರಿನೆ. ಅರ್ನಿಂಗ್ಸು
ಅಥವಾ ಆ ಎಕ್ಸ್ಪೆನ್ಸಸ್ ಆ ದೇಶಕ್ಕೇನಾಗಿದೆ ಸೀಮಿತವಾಗಿದೆ, ಇದು ಯೂನಿವರ್ಸಲ್ ಆಗಿ ಎಲ್ಲ ಮಾಡೋಕ್ಕಲ್ಲ, ಎಲ್ಲ ಕಡೆಗೂ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಅವ್ರಿಗೆ ಸ್ವರ್ಗನೇ ಆಗಿರ್ಬೋದಪ್ಪ. ಆದ್ರೆ ಹೆಂಗಿದೆ ರೂಲ್ಸ್ ಅಂತಂದ್ರೆ, ಆ ಸ್ವರ್ಗದಲ್ಲಿ ಇನ್ನೂ ಸ್ವಲ್ಪ ಜನನ ಬರ್ತಾರಪ್ಪ, ಬೇರೆ ದೇಶದಿಂದ ಸೇರ್ಸ್ಕೊಂತಾರ, ಏನ್ ಮಾಡೋದ, ಬೇರೆ ದೇಶದಿಂದ ಸೇರ್ಸ್ಕೊಳೋದಿಲ್ಲ. ಯಾಕೆಂದ್ರೆ ಅಯ್ಯೋ ನಮ್ಗೆ ಆಗಲಿ ಪ್ರಾಬ್ಲಮ್ಗಳಿದೆ, ಹೋಗಪ್ಪ ನೀವೇನ್ ಮಾಡಿದೀವ, ನಿಮ್ ಪಾ ನಿಮ್ ಲೈಫ್ ನೇಮ್ ಮಾಡಿದೀವ, ನೀವ್ ನೋಡ್ಕೊಳ್ಳಿ, ಇಲ್ಲಿ ಬರಬೇಡಿ. ಅಂದ್ರೆ ಇವ್ರನ್ನ ಏನು ಸಿರಿಯಾದಲ್ಲಿ ಏನಾಯ್ತು ಯುದ್ಧಗಳು ಆಯ್ತು, ಅದರ ಆ ಸಿರಿಯಾದಲ್ಲಿ ಯುದ್ಧ ಆಗಿದ ತಕ್ಷಣ ಆ ಮುಸ್ಲಿಂ ದೇಶದಲ್ಲಿ ಇರುವಂತ ಎಲ್ಲರೂ ಎಲ್ಲಿ ಹೋಗ್ಬಿಟ್ರು, ಸೀದಾ ಸೀದಾ ಎಲ್ಲ ಯುರೋಪ್ ಹೋಗ್ಬಿಟ್ರು. ಯಾಕೆ ಬೇರೆ ಆಪ್ಷನ್ಸ್ ಇಲ್ಲ, ಮುಸ್ಲಿಂ ರಾಜ್ಯಕ್ಕೆ ಎಲ್ಲೋದ್ರೂ ಪ್ರಾಬ್ಲಮ್ಮೆ. ಸೊ ಇರೋದು ಒಂದೇ ಆಪ್ಷನ್ ಏನಿದೆ, ನಾರ್ತ್ ಕಡೆಗೆ ಏನ್ಬಿಟ್ರಲ್ಲ ಹೋಗ್ಬಿಟ್ರು. ನಾರ್ತ್ ಕಡೆ ಎಲ್ಲ ಅಂದ್ರೆ ಎಲ್ಲ ಯುರೋಪಿಯನ್ ಕಾಂಟಿನೆಂಟ್ ಅಂದ್ರೆ ಎಲ್ಲ ಏನ್ ಮಾಡ್ರಲ್ಲ, ಸೀದಾ ಯುರೋಪ್ ದೇಶದಲ್ಲಿ ಎಲ್ಲ ಸಮಾಧಾನ ಆಗಿರೋ ಜನಗಳಿಗೆ ಇವರೆಲ್ಲ ಬಂದೆ ಹೇಳ್ಕೊಂಡು ಬಿಟ್ರು. ಅವಾಗ ಆ ದೇಶದಲ್ಲೂ ಆಕ್ಚುಲಿ ಯುರೋಪದಲ್ಲಿ ಹೆಂಗಿದೆ ಅಂತಂದ್ರೆ, ಏನ್ರಿ ಮನೆಯೆಲ್ಲ ತುಂಬಾ ವಿಶಾಲ, ರೋಡ್ ಎಲ್ಲ ಏನು ದೊಡ್ಡದಾಗಿದೆ. ಅದ್ರ ಆಮೇಲೆ ಒಂದ್ ಮನೆ ಇನ್ನೊಂದು ಮನೆಗೆ ಏನೇನು ತುಂಬಾ ತುಂಬಾ ಸ್ಪೇಸ್ ಚೆನ್ನಾಗಿದೆ. ಇದೆ ನಮ್ ತರ 30-40 ಸೀಟ್, 20-30 ಸೀಟ್ ಅದೆಲ್ಲ ಇಲ್ಲೇ ಇಲ್ಲ ಬಿಟ್ಟಿರ್ತೀನಿ. ದೊಡ್ಡದಾಗಿರೋದ್ ಏನ್ರಿ, ಕಂಫರ್ಟಬಲ್ ಲೈಫ್ ಸ್ಟೈಲ್, ಕಂಫರ್ಟಬಲ್ ಜಾಗ. ಹೆಂಗಿದೆ ಅದು ರೋಡ್, ರೋಡಲ್ಲಿ ಕೂತು ಊಟ ತಿನ್ಬೋದಪ್ಪ, ಒಂದ್ ಧೂಳು ಬರಲ್ಲ ಗಾಳಿ ಬಂದ್ರು. ಅದ್ರ ಆ ತರ ಏನಿದೆ, ಒಂದ್ ಪೀಸ್ಫುಲ್ ಅದರ ಸರಿ. ಅಷ್ಟೊಂದೆಲ್ಲ ಕಂಫರ್ಟ್ಸ್ ಇದೆ, ಅಷ್ಟೊಂದೆಲ್ಲ ಸಮಾಧಾನ ಇದೆ, ಅದ್ರ ನಾವು ತಿಳ್ಕೊಂತೀರಿ. ಹಂಗಂತಬಿಟ್ಟು ಇನ್ನೊಂದು 1,000 ಜನ ಸೇರ್ಸ್ಕೊಂಡ್ಬಿಟ್ಟು ಮನೆಗಳು ಕಟ್ಕೊಂಡು ವಾಸ ಮಾಡ್ಬೋದಲ್ಲ, ಇದಕ್ಕೆ ಅನುಮತಿ ಕೊಡ್ತಾರಾ ಆ ದೇಶದಲ್ಲಿ? ಅಂದ್ರೆ ಅನುಮತಿ ಕೊಡೋದಿಲ್ಲ. ಯಾಕೆ ಅಂದ್ರೆ ಅಯ್ಯೋ ನಮ್ಗೇನಾಗಿದೆ ತೊಂದರೆಗಳು, ನಮ್ಗೆ ಸಿಕ್ಕಾಪಟ್ಟೆ ಐತೆ, ನೀವು ಬಂದ ನಿಮ್ಮಿಂದ ನಮ್ಗೆ ಇಲ್ಲಿ ತೊಂದರೆಗಳಾಗ್ತದೆ, ಏನ್ ಮಾಡೋದು ಅದನ್ನ ಸೇರ್ಸೋದಕ್ಕೆ ಹೋಗೋದಿಲ್ಲ. ಅದರ ಸರಿ ನೋಡ್ಬೇಕೇನು ಹೇಳ್ತಾರೆ, ಈ ಕಾನ್ಸೆಪ್ಟ್ ತಗೊಂಡ ಅಂದ್ರೆ ಏನ್ರಿ, ಈ ಒಂದು ಗೌರ್ಮೆಂಟ್ ನಡೆಸೋದಿಂದ ಏನಾಗ್ತಂದ್ರೆ ಇದು ಕೂಡ ಏನಾಗೋದಿಲ್ಲ, ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಓದಿಂತೀನಿ. ಅದಕ್ಕೆ ಈ ಒಂದು ಅಮೆರಿಕಕ್ಕೂ ಯುರೋಪಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇಲ್ಲಿ ಎಲ್ಲಾ ನಡೆಸ್ತಾರದ ಯಾರು ಅಂದ್ರೆ ಯುರೋಪ್ ಅಲ್ಲಿ ಗೌರ್ಮೆಂಟ್ ಮಾಡ್ತಾರೆ ನಡೆಸ್ತಾರೆ. ಇಲ್ಲಿ ನಡೆಸ್ತಾರದ ಯಾರು ಅಮೆರಿಕದಲ್ಲಿ ಗೌರ್ಮೆಂಟ್ ನಡೆಸಲ್ಲ, ಯಾರೋ ಬಿಗ್ ಬಿಗ್ ಮ್ಯಾಗ್ನೆಟ್ಸ್ ಗಳಿದ್ದಾರೆ, ದೊಡ್ಡ 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 ಶಾಟ್ ಗಳು, ಅಂದ್ರೆ ಅವರೇ ಮಾಡ್ತಾರೆ ಇದನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ, ಬಿಸ್ನೆಸ್ ಗಳು ದೊಡ್ಡವ್ರದ್ದೆಲ್ಲ ಇವರೇ ನಡೆಸಲ್ಲ ಅಂದ್ರೆ ಪ್ರಾಬ್ಲಮ್ ಅಂತೆ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಅದು ನೋಡ್ಬೇಕ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಅಮೆರಿಕಲ್ಲಿ ಎಷ್ಟು ಒತ್ತಡ ಇದೆ ಅಂತಂದ್ರೆ, ಅವ್ರಿಗೆ ಏನಾಗಿದೆ ಅಂದ್ರೆ ಆರ್ಮಿ ನೇವಿ ಏನ್ರಿ ಇವೆಲ್ಲ, ಈ ನೇವಿಲಿ ಇದೆಲ್ಲ ಬೇರೆ ಬೇರೆ ಡಿವಿಷನ್ಸ್ ಗಳು, ಅದರ ಲ್ಯಾಂಡ್ ಆರ್ಮಿ, ಏರ್ ಆರ್ಮಿ, ಆಮೇಲೆ ಸಿ ಆರ್ಮಿ, ಇವನ್ನೆಲ್ಲ ಮೇಂಟೈನ್ ಮಾಡೋಕೆ ದುಡ್ಡೇನು ಬೇಕು ಅಮೆರಿಕಕ್ಕೆ ಬೇಕು. ದುಡ್ಡೆಲ್ಲ ಬರ್ತದೆ, ಎಲ್ಲ ನಡೆಸೋದು ಗೌರ್ಮೆಂಟೇ ನಡೆಸ್ತಾ ಇಲ್ಲ. ಮೆಜಾರಿಟಿ ಬಿಸ್ನೆಸ್ ಅಥವಾ ದೊಡ್ಡ ದೊಡ್ಡೆಲ್ಲ ಅಡ್ಮಿನಿಸ್ಟ್ರೇಷನ್ ನಡೆಸೋದ್ರಲ್ಲಿ ಯಾರಂದ್ರೆ ಪ್ರೈವೇಟ್ ಕಂಪನಿಯವರು. ಹಂಗಿರ್ಬೇಕು ಗೌರ್ಮೆಂಟ್ ನಡೆಸೋದಕ್ಕೆ ಏನಾಗ್ತದೆ, ಗೌರ್ಮೆಂಟ್ಗೆ ಏನಂದ್ರೆ ಪ್ರೆಷರ್ ಇವಾಗ ಜಾಸ್ತಿ ಇದೆ, ಖರ್ಚುಗಳು ಏನಾಗಿದೆ ಜಾಸ್ತಿ. ಅಂದ್ರೆ ನಾನು ಎಕ್ಸ್ಪೆನ್ಸಸ್ ಏನಾಗಿದೆ ಅಂದ್ರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗಿದೆ ಅಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಏನಂತಾರೆ, ಅಂಡ್ ಮಸ್ಟ್ ಹ್ಯಾವ್ ಅ ಸೋರ್ಸ್ ಆಫ್ ರೆವಿನ್ಯೂ. ಅದಕ್ಕೆ ಹೇಳ್ತಾರೆ ಅಮೆರಿಕಾಗೆ ಏನಿಲ್ಲ ಅಂದ್ರೆ ಒಂದು ದುಡ್ಡಿಗೆ ಆದಾಯಕ್ಕೆ ಏನಿಲ್ಲ, ಒಂದು ಸರಿಯಾದ ಒಂದು ಸೋರ್ಸ್ ಏನಿಲ್ಲ. ಅದಕ್ಕೆ ಅಮೆರಿಕ ಡಿಪೆಂಡ್ ಆಗಿದೆ ಆದ್ಮೇಲೆ ಅಂದ್ರೆ ಟ್ಯಾಕ್ಸ್ ಅಲ್ರ, ಈ ಟ್ಯಾಕ್ಸ್ ಕರೆಕ್ಟ್ ಆಗಿ ಬಂದೇನೆ ಆಯ್ತಾರೆ, ಅದರಲ್ಲಿ ಇರೋದಲ್ಲೇ ಆಯ್ತಾರೆ, ಅಲ್ಲಿ ಸಸ್ಟೈನ್ ಮಾಡಕ್ ಹೋಗ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇದೇನಾಗಿದೆ ತುಂಬಾ ಕಷ್ಟವಾಗಿದೆ. ಆದ್ರೆ ಇನ್ನೊಂದು ಹೇಳ್ತಾರೆ ನೆಕ್ಸ್ಟ್ ಅಂತ, ಚೀಪ್ ರೇಟ್ಸ್ ಆಫ್ ಟ್ರಾವೆಲ್ ಆರ್ ವಿತ್ ವ್ಯೂ ಟು ಪ್ಲೀಸ್, ಅದು ಓದಿಷ್ಟ ಅಂತ ಪರಂಗ ಪಡಿಗೆ ಸರ್. ಸಾಧನೆ ಮಾಡ್ಬೇಕು ಹೇಳ್ತಾರೆ. ಆದ್ರೆ ಇದೇ ಯುರೋಪ್ ಅಲ್ಲಿ ಹೆಂಗ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ಟ್ರಾವೆಲ್ ರೇಟ್ ಏನಾಗಿದೆ, ಚೀಪ್ ಆಗಿದೆ. ಈ ಟ್ರಾವೆಲ್ ಚೀಪ್ ಆಗಿರೋದ್ ಏನಾಗ್ತದಂದ್ರೆ ಅನೇಕ ಜನಗಳು ಏನ್ ಮಾಡ್ತಾರೆ ಆ ಟ್ರಾನ್ಸ್ಪೋರ್ಟೇಶನ್ ಏನ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರಂತ ಅದರ. ಸೊ ಅದಕ್ಕೆ
ಯಾವ ತರ ಯೂಸ್ ಮಾಡ್ತಾರೆ ಅಂತಂದ್ರೆ, ಇವನ್ನು ತೀರಾ ಬಡಪಾಯಿ ಅವನೇನ್ ಮಾಡ್ತಾನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಿ ಆಸೆ ಪಡ್ತಾನೆ. ಯಾಕೆ ಅಂದ್ರೆ ರೇಟ್ ಏನಾಗಿದೆ ಇವಾಗ, ಚೀಪ್ ಆಗಿದೆ ಏನ್ ಮಾಡ್ತಾನೆ, ಅಧಿಕವಾಗಿ ಖರ್ಚಿಲ್ಲ, ಆರಾಮಾಗಿ ಏನ್ ಮಾಡೋದು ಎಲ್ಲ ಕಡೆ ಹೋಗ್ಬೋದು, ಏನ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಾರೆ ಅಲ್ಲಿ, ಅದು ಅಧಿಕವಾಗಿ ಯೂಸ್ ಮಾಡ್ತಾರೆ. ಆದ್ರೆ ಈ ಬೇರೆ ದೇಶದಲ್ಲಿ ಹೆಂಗಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಾಗ್ಬಿಟ್ಟಿದೆ ಇವಾಗ ಜಾಸ್ತಿ ಆಗಿರೋದ್ರಿಂದ ಜನ ಏನ್ ಮಾಡೋದಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನ್ ಮಾಡೋಕೆ ಇವಾಗ ಯೂಸ್ ಮಾಡಕ್ ಏನ್ ಮಾಡ್ತಾರೆ ಅಲ್ಲಿ, ಹಿಂದೆ ಮುಂದೆ ವ್ಯವಸ್ಥೆ ಮಾಡ್ತಾರೆ. ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋ ಬದಲು ಸ್ವಂತದಾಗಿರೋಂತ ಒಂದು ಏನ್ ಮಾಡೋದು ವೆಹಿಕಲ್ನ, ಆವಾಗ ಏನು ಅವಾಗ ಗೌರ್ಮೆಂಟ್ ಏನಾಗ್ತಾರೆ ಇಂಡೈರೆಕ್ಟ್ ಆಗಿ ಲಾಸ್ ಏನು ಇವಾಗ ಅಲ್ಲ, ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡೋದ್ರೆ ಗೌರ್ಮೆಂಟ್ಗೆ ಬಿಸ್ನೆಸ್ ಜಾಸ್ತಿ, ಲಾಭ ಏನ್ರಿ ಇವಾಗ ಜಾಸ್ತಿ. ಅದ್ ನೋಡ್ಬೇಕಾದ್ರೆ ಹೇಳ್ತಾರೆ ಈ ತರ ಕಂಪೇರ್ ಮಾಡಿದ್ರೆ ಜರ್ಮನಿಯಲ್ಲಿ ಹೆಂಗಿದೆ ಅಂತಂದ್ರೆ, ಏನ್ರಿ ಈ ಫೋರ್ ಕ್ಲಾಸಸ್ ಆಫ್ ಪೀಪಲ್ ಇದೆ, ಅದನ್ನ ಹೇಳ್ತಾರೆ ದ ಫೋರ್ತ್ ಕ್ಲಾಸ್ ಕಾರ್ಸ್ ಇನ್ ಜರ್ಮನಿ ಆರ್ ಮೋಸ್ಟ್ಲಿ ಫ್ರೈಟ್ ಕಾರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಇದಂತೆ ವ್ಯಾನ್ ಅಂದ್ರೆ ಈ ಕಾರ್ಗೋ ವ್ಯಾನ್ ಅಂತ ಹೇಳ್ತಾರೆ, ಕಾರ್ಗೋ ವ್ಯಾನ್ ಅಂತ ಏನು ಅದು ಎರಡು ಪರ್ಪಸ್ ಯೂಸ್ ಮಾಡ್ಬೋದು, ಅದರ ಗೂಡ್ಸ್ಗಳು ಹಾಕೊಂಡು ಹೋಗೋ ಯೂಸ್ ಮಾಡೋದು. ಆ ಗೂಡ್ಸ್ಗಳಿಲ್ಲ ಸಂದರ್ಭದಲ್ಲಿ ಏನ್ರಿ ಚಿಕ್ಕ ಚಿಕ್ಕ ಬೆಂಚ್ಗಳು ಹಾಕೊಂಡು ಮಾಡೋದು, ಅದಲ್ಲೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಆ ಥರ ಏನಾಗಿರುತ್ತೆ ಯೂಸ್ ಆಗಿರೋದು. ಅದಕ್ಕೆ ಈ ಟ್ರಾನ್ಸ್ಪೋರ್ಟೇಷನ್ ಜನಗಳು ಏನಕ್ಕೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ, ಅದು ಅವ್ರಿಗೇನಾಗಿದೆ ಖರ್ಚುಗಳಿಗೆ ಕಮ್ಮಿ ಇದೆ, ಖರ್ಚುಗಳು ಕಮ್ಮಿ ಇದೆ ಏನು ಮಾಡ್ತಾರೆ ಇವಾಗ ಅಧಿಕವಾಗಿ ಯೂಸ್ ಮಾಡ್ತಾರೆ. ಉದಾಹರಣೆ ನೋಡ್ಬೇಕಾರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಆ ಥರ ಇಲ್ಲವೇ ಇಲ್ಲ, ಅದರ ಆಟೋ ಹತ್ಕೊಂಡ್ರೆ ಮಿನಿಮಮ್ ಏನ್ರಿ ಇಷ್ಟು ಕಟ್ಟಬೇಕು, ಅದರ ಆಮೇಲೆ ಎಷ್ಟು ಜನ ಕೂತ್ಕೊಬೋದು, ಮೂರು ಜನ ಕೂತ್ಕೊಬೋದು. ಅದನ್ನ ಆಟೋ ಚಾಲಕ ಅವನೇನು ಮಾಡ್ತಾನೆ, ಹಾಂ ಮೂರು ದಿನ ಮೇಲೆ ಏನು ಮಾಡೋಣ ಜಾಸ್ತಿ ಅವನು 10 ಲಕ್ಷ, ಮೂರು ದಿನ ಮೇಲೆ ಒಬ್ಬನ ಜಾಸ್ತಿ ಆದ್ರೆ ಅವ್ನಿಗೆ ಲಾಭ ಬರ್ತದ ಇಲ್ಲ, ಏನು ಬರಲ್ಲ. ಹಾಂ ಒನ್ ಆ್ಯಂಡ್ ಹಾಫ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಲ್ಲ, ಅದು ಇಲ್ಲಿಗಲ್ ಅಲ್ವರ ಸರ್, ಲೀಗಲ್ ಪ್ರಕಾರ ನೋಡಿದ್ರೆ ಅವನೇನು ಮಾಡೋದಿಲ್ಲ, ಅವನೇನು ಮಾಡ್ತಾನೆ 1.5 ಕೇಳ್ತಾನೆ. ಅಂದ್ರೆ ಅದೇ ಇದೇ ತಮಿಳ್ನಲ್ಲಿ ಹಿಂಗೆ ನೋಡಿರ್ತೀನಿ, ಶೇರ್ ಆಟೋ ಪೊಲೀಸ್ ಅವ್ರು ನೋಡಿದ್ರೆ ಏನು ಮಾಡೋದಿಲ್ಲ, ಹೋಗಪ್ಪ ಧಾರಾಳಾಗಿ ಹೋಗಪ್ಪ. ಇದೇ ನಮ್ಮ ಈ ಕರ್ನಾಟಕದಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ, ಮಾಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಾಗ್ತಾರೆ ಇವಾಗ ಜಾಸ್ತಿ ಎಲ್ಲ ರೈತ ತಮಿಳ್ನಾಡುಗಳಲ್ಲಿ ಓಲಾ ಊಬರ್ ಅಂತೆಲ್ಲ ಐತೆ, ಈ ತರ ನಮ್ಮ ಬೆಂಗಳೂರಿನ ತರ ಐತ. ಹಾ ಕಾಕ ಅಂಗಡಿಲಿ ಹೋಗೋನು ಚಪರಾಸಿ ಕೂಡ ಮಾಡೋದು ಊಬರ್ ಲೋಬರ್ ಆ ತರ ಆಗ್ಬಿಟೈತೆ ಅಲ್ವರ. ಯಾಕೆ ಅಂದ್ರೆ ಒಂದು BTS ಬಸ್ಸಲ್ಲಿ ಹೋಗೋದಕ್ಕಿಂತ ಮನುಷ್ಯನ ತಿಂಕ್ ಮಾಡೋ ಲೆಕ್ಕ ಹಾಕ್ತಾನೆ, ಓ ಇಲ್ಲ ಯಾಕಂದ್ರೆ ನಮ್ಮ ಗಾಡಿಲಿ ಹೋಗೋದೇ ಚೀಪಪ್ಪ ಅಂತ ಏನ್ ಮಾಡ್ದಾನೆ, ಯಾಕೆ BTS ಬಸ್ಸಲ್ಲಿ ಓದಾಡ್ಕೊಂಡು ಹೋಗ್ಬೇಕು, ಕಂಫರ್ಟಬಲ್ AC ಕಾರಲ್ಲಿ ಏನ್ ಮಾಡೋಣ. ಅವಾಗ ಇದೇನಾಗ್ತದೆ ಅಂದ್ರೆ ಬಿಸ್ನೆಸ್ ಹಿಂಗೆ ಏಟಿ ಬಿದ್ದು 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 ಗೌರ್ಮೆಂಟ್ ಏನಾಗ್ತಿರೋ ಲಾಸು, ಇದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗಿರೋದು ಅಮೇರಿಕಲ್ಲಿ ಕೂಡ ಇದೆ. ಅದಕ್ಕೆ ನೋಡ್ಬೇಕು ಅಮೇರಿಕಲ್ಲಿ ಈ ಟ್ಯಾಕ್ಸಿಗಳು ಸಿಕ್ಕಾಪಟ್ಟೆ, ಈ ಬಸ್ಸು BTS ಬಸ್ಸು KSRTC ಬಸ್ ಕೇಳ್ತಾರೆ, ಇವೆಲ್ಲ ಏನು ತುಂಬ ತುಂಬ ಕಮ್ಮಿ ಇದೆಲ್ಲ ನಡೆಸೋದಿಲ್ಲ ಏನಂದ್ರೆ ಎಲ್ಲ ಪ್ರೈವೇಟ್, ಅಮೇರಿಕಲ್ಲಿ ಇದ್ರೆ ಗೌರ್ಮೆಂಟ್ ಬಸ್ಗಳಂತ ಇಲ್ಲ, ಇಲ್ಲವೇ ಇಲ್ಲ ಅಲ್ವರ. ಸೊ ಆ ರೀತಿ ಇವ್ರು ತಮಿಳ್ನಾಡಲ್ಲಿ ನೋಡೋ ಹೇಗಿರ್ತಾರೆ ಹೇಳಿ, ಬಸ್ಸಲ್ಲಿ ಏನಂತ ಎಲ್ಲರ ಎಲ್ಲ ಬಸ್ ನೋಡಿ ಫುಲ್ಲು, ಅಲ್ಲಿ ಲಕ್ಸುರಿ ಬಸ್ಗಳೇ ಕಮ್ಮಿಪ್ಪ, ಹೌದಾ ಇಲ್ವಾ? ಗೌರ್ಮೆಂಟ್ ನಡೆಸೋದ್ರೆ ಲಕ್ಸುರಿ ಬಸ್ ಎಲ್ಲ ಇದೆ, ನನಗೆ ಗೊತ್ತಿರೋಂಗಿಲ್ಲ ಯಾವ್ದಾಯ್ತು ಜೈಲೈತ ಇದ್ದಾವಾಗ ಅವಮ್ಮ ಹೋಗಿ ಗೊತ್ತಾಯ್ತು, ಅದು ಕೂಡ ಲಾಕ್ ಹಾಕ್ಬಿಟ್ಟು ಇವಾಗ ಆಯ್ತು ರೇರು ಅಲ್ವರ. ಆದ್ರೆ ಪಬ್ಲಿಕ್ ಪಬ್ಲಿಕ್ ಐ ಮೀನ್ ಗೌರ್ಮೆಂಟ್ ನಡೆಸೋದಕ್ಕಿಂತ ಪ್ರೈವೇಟ್ ಕಂಪನಿಗಳು ಏನ್ ಮಾಡ್ತಾರೆ ಅದಕ್ಕೆ, ಆದ್ರೆ ಅದು ಕೂಡ ಇಷ್ಟು ತರ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇರೋ ತರ ಅಂತ ಒಂದು ಇದು ಇಲ್ಲ. ಯಾಕೆಂದ್ರೆ ಆ ಟ್ರಾನ್ಸ್ಪೋರ್ಟ್ ಏನಾಗಿದೆ ಅಂದ್ರೆ ಇಟ್ ಇಸ್ ವೆರಿ ಚೀಪ್, ಎಂತ ಮನುಷ್ಯ ಕೂಡ ಏನ್ ಮಾಡ್ಬೋದು ಅವನ ಅವ್ನು ಯೂಸ್ ಮಾಡೋ ಅದಕ್ಕೆ ಏನ್ ಮಾಡ್ತಾನೆ ಅದನ್ನ ಫಸ್ಟ್ ಆಪ್ಷನ್ ಅದಕ್ಕೆ ಕೊಡ್ತಾನ, ಚೀಪ್ ಆಗಿ ಹೋಗಿ ಬರೋದ್ರಿಂದ ಬೇರೆ ಎಲ್ಲದಕ್ಕಿಂತ ಏನ್ ಮಾಡ್ತಾನೆ ಅದೇ ಇವಾಗ. ಯಾಕೆ ಅಂದ್ರೆ ಅದೇನಾಗಿದೆ ಅವ್ನಿಗೆ ತುಂಬಾ ಫೆಸಿಲಿಟಿ ಇದೆ. ಅದಕ್ಕೆ ಹೇಳ್ತಾರೆ ಅಂದ್ರೆ ಈ ತರ ಒಂದು ರಾಜ್ಯಕ್ಕೂ ರಾಜ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಇವೆಲ್ಲ ಏನಾಗ್ತದೆ ಅಂದ್ರೆ ಒಂದು ದೇಶದ ಮೇಲೆ ಒತ್ತಡ ಏನಾಗ್ತದೆ ಜಾಸ್ತಿ. ಅದಕ್ಕೆ ನೋಡ್ಬೇಕು ಅಮೇರಿಕಕ್ಕೂ ಮತ್ತೆ ಗ್ರೇಟ್ ಬ್ರಿಟನ್ಗೂ ಇದು ವ್ಯತ್ಯಾಸ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಅದೇ ನೋಡ್ಬೇಕ್ರೆ ಈ ತರ ನಾವು ಥಿಂಕ್ ಮಾಡಿದ್ರೆ ಇವೆಲ್ಲ ಏನ್ರಿ ಇವೆಲ್ಲ ಒಂದು 6 ಇಯರ್ಸ್ ವರ್ಗೂ ಅಲ್ಲ, ಆದಮೇಲೆ ಏನಾಗ್ಬಿಟ್ಟಲ್ಲ ಈ ಸೈಕಲ್ ಎಲ್ಲ ಚೇಂಜ್ ಆಗ್ಬಿಟ್ಟು ಇನ್ನ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಶಾಶ್ವತ ಅಲ್ಲ ಅದರ ನೆಕ್ಸ್ಟ್ ಆಮೇಲೆ. ಹಾ ಅದಕ್ಕೆ ಹೇಳ್ತಾರೆ ಈ ಸಿಸ್ಟಮ್ ಇದ್ರೂ ಸರಿ ಏನಾಗ್ತದೆ ಅಂದ್ರೆ ಇದು ಮುಂದೆ ಬರೋ ದಿನಗಳಲ್ಲಿ ಸ್ವಲ್ಪ ವರ್ಷ ನಡೀಬೋದು ಅಂತ ಏನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ವರ್ಷ ನಡೀತಾ ನಡೀತಾ ಏನಾಗ್ತದೆ ಅಂದ್ರೆ ಇದು ಹೋಗ್ತಾ ಹೋಗ್ತಾ
ಅದರಲ್ಲಿ ಇದು ಚೆನ್ನಾಗಿ ಬೆಳೆದ್ಬಿಟ್ರೆ ಏನಾಗ್ತಂದ್ರೆ ಯಾರೋ ಇದನ್ನ ಅಡ್ವಾಂಟೇಜ್ ತಗೊಂಡು ಏನ್ ಮಾಡ್ತಾರೆ ಅದನ್ನ ಮಿಸ್ಯೂಸ್ ಮಾಡೋಕ್ಕೆ ಚಾನ್ಸಸ್ ಇರ್ತಾರೆ. ಈ ಥರ ಇದು ಫೇಲ್ಯೂರ್ ಆಗ್ಬಿಟ್ಟ ಅಂತಂದ್ರೆ ಮನುಷ್ಯರು ಈ ಸಿಸ್ಟಮ್ನ ಬಿಟ್ಟು ಬೇರೆ ಸಿಸ್ಟಮ್ ಜಂಪ್ ಆಗೋದಕ್ಕೆ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅದರ ಅದರಿಂದ ನೆಕ್ಸ್ಟ್ ಏನಾಗ್ತಾರೆ ಅಂತಂದ್ರೆ ತಿರ್ಗಾ ವಾಪಸ್ ಏನಾಗುತ್ತೆ ಅನಾರ್ಕಿನೇ ಆಗದೆ ಇದು ಹೆಂಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಅದನ್ನ ಮುಂದಕ್ಕೆ ಹೋದ ನಾವು ಓದಿ ಸ್ಪಡಿಂಗ್. ಹೆಂಗೆ ಇದು ಇದು ಫೇಲ್ಯರ್ ಆಗೋದು ಸಾಧ್ಯತೆ ಅಂತಂದ್ರೆ ನಾವು ಎರಡು ಕಾರಣ ನೋಡಿದ್ರಿ. ಒಂದು ಸಕ್ಸಸ್ ಆದ್ರೆ ಏನಾಗ್ತಾರೆ ಚೆನ್ನಾಗಿ ಇದಾದ್ರೆ ಏನಾಗ್ತಾರೆ ಅದೇ ಥರ ಬಿದ್ದೋಗ್ಬಿಟ್ರೆ ಏನಾಗ್ತದೆ ನೋಡಿ. ಅದ್ರ ಅದಕ್ಕೇನು ಹೇಳ್ತಾರೆ ಇದು ಎರಡಿಗೂ ಕಾರಣವಾಗದಂತ ಒಂದು ಸೆಂಟ್ರಲ್ ಒಂದು ಕ್ಲಾಸ್ ಇದೆ ಅಂತ ಹೇಳ್ತಾರೆ. ಏನಂತಂದ್ರೆ ಈ ನಾಮಿನಲ್ ಕ್ರಿಶ್ಚಿಯನ್ಸ್ ಅಲ್ಲಿರೋಂಥ ಮಿಡಲ್ ಕ್ಲಾಸ್ ಆಫ್ ಪೀಪಲ್ ಅಂತ ಹೇಳ್ತಾ ಇದಾರೆ. ಸೊ ಅಂದ್ರೆ ಸೊಸೈಟಿಯಲ್ಲಿ ತ್ರೀ ಕ್ಲಾಸಸ್ ಇದೆ, ಒಂದು ಹೈ ಕ್ಲಾಸು, ತುಂಬ ರಿಚ್ಚು, ಮೀಡಿಯಮ್ಮು, ಅದರ ಮಾಡರೇಟ್ ಪೀಪಲ್, ಅದರ ಇನ್ನೂ ತುಂಬ ಪೂರ್ ಆಗಿರೋದು ಅದರ. ಸೊ ಇದು ತುಂಬ ಪೂರ್ ಆಗಿರೋದ್ರೆ ಬಿಡಿ ಅದು ಯಾವುದಕ್ಕೆ ಲೆಕ್ಕಕ್ಕಿಲ್ಲ. ಅಂದ್ರೆ ಯಾವ ಲೆಕ್ಕಕ್ಕಿಲ್ಲ ಅಂದ್ರೆ ಅವ್ರು ದೇವ್ರನ್ನ ಕೇಳ್ ಮಾಡಲ್ಲ, ಮನುಷ್ಯನ ಏನ್ ಮಾಡಲ್ಲ, ಕೇಳ್ ಮಾಡಂತ ಒಂದು ಕ್ಯಾಟಗರಿ. ಅದೇ ತುಂಬ ಶ್ರೀಮಂತರು ಅವ್ರನ್ನಂತೂ ಯಾರನ್ನ ಕೇಳ್ ಮಾಡ, ಅವ್ರು ದೇವ್ರನ್ನಂತೂ ಏನ್ ಮಾಡೋದಿಲ್ಲ, ಕೇಳ್ ಮಾಡಲ್ಲ. ಸ್ವಲ್ಪ ಮನುಷ್ಯನ ಏನ್ ಮಾಡ್ತಾರೆ, ಸ್ವಲ್ಪ ಅವ್ರಿಗೆ ಆದಾಯ ಅಂತ ಮನುಷ್ಯನ ಏನ್ ಮಾಡ್ತಾರೆ, ಸ್ವಲ್ಪ ಕನ್ಸಿಡರ್ ಮಾಡ್ತಾರೆ ಅದರ. ಆದ್ರೆ ಮಿಡಲ್ ಕ್ಲಾಸ್ ಹೆಂಗಿದ್ದಾರೆ, ಅವ್ರಿಗೆ ದೇವರು ಬೇಕು, ಮನುಷ್ಯರು ಬೇಕು. ಸೊ ಹಂಗೆ ತಕಡೆ ಹೆಂಗಿದೆ ಅಂದ್ರೆ ಇವಾಗ ಹಿಂಗಿದೆ ಅಂತೆ. ಒಂದ್ ಕಡೆ ಐಶ್ವಂತ ಇದ್ದಾರೆ, ಇನ್ನೊಂದ್ ಕಡೆ ಏನಾಗಿದೆ ಒಬ್ಬ ಅಂತ ತುಂಬಾ ಬಡವರು ಇದ್ದಾರೆ ಅದರ. ಇವೆರಡೂ ಹೆಂಗಿದೆ ಇವಾಗ ತಕಡೆ ಹಿಂಗ್ ಒಲಾಡ್ತೈತೆ ಅದರ. ಇವಾಗ ಯಾವ ಕಡೆ ವಾಲ್ಕೊಳೋದು, ಯಾರ ಮೇಲೆ ಡಿಸೈಡ್ ಆಯ್ತದೆ, ಈ ಒಂದು ಮಿಡ್ಲ್ ಕ್ಲಾಸ್ ಆಫ್ ಪೀಪಲ್. ಇವ್ರು ಯಾವಾಗ ಬೇಕೋ ಹಿಂಗ್ ಬೇಕಾದ್ರೆ ವಾಲ್ಬೋದು, ಹಂಗ್ ಬೇಕಾದ್ರೆ ಮಾಡೋದು ವಾಲ್ಬೋದು ಅದರ. ಸದ್ಯ ನೋಡ್ಬೇಕಾದ್ರೆ ಇವ್ರು ಯಾವ್ದೋ ಈ ಕಡೆ ವಾಲ್ಬಿಟ್ಟ ಅಂತಂದ್ರೆ ಅವಾಗ ಏನಾಗೋದು, ತಕಡೆ ಏನಾಗೋದು, ಇಂಬ್ಯಾಲೆನ್ಸ್ ಆಗೋದು. ಯಾವಾಗ ಇಂಬ್ಯಾಲೆನ್ಸ್ ಆಗ್ತದೋ ಇವಾಗ ಸೊಸೈಟಿ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಅದು ಕರೆಕ್ಟ್ ಆಗಿ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ಅವಾಗ ಎಂತ ಸಿಸ್ಟಮ್ ತಗೊಂಬನಿ. ಆಗದ ಅಲ್ಟಿಮೇಟ್ ಏನಂತಂದ್ರೆ ಇಬ್ಬರಲ್ಲಿ ಏನಾಗ್ತದೆ, ಒಂದು ಫ್ರಿಕ್ಷನ್ ಉಂಟಾಗಿ ಆಗದಂದ್ರೆ ಡಿಸ್ಸಾಟಿಸ್ಫ್ಯಾಕ್ಷನ್ ಉಂಟಾಗದ ಏನಾಗದ ಅಂದ್ರೆ ಅವಾಗ ಈ ಸಿಸ್ಟಮ್ ಕೊಲಾಪ್ಸ್ ಆಗೋದು. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಗೌರ್ಮೆಂಟ್ ನರ್ಸದಿಕ್ಕೆ ಸಪೋರ್ಟ್ ಮಾಡಿದ ಆಗುವಂತ ಒಂದು ಫೋನ್ ಫಾಲ್ಟ್ ಅಥವಾ ಒಂದು ಮಿಸ್ಟೇಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಮೂರು ಕ್ಲಾಸ್ ಆಫ್ ಪೀಪಲ್ ಸೇರ್ಕೊಂಡು ಏನ್ ಮಾಡ್ತಾರೆ, ಇದು ಇದು ಫುಲ್ ಕೊಲಾಪ್ಸ್ ಮಾಡ್ತಾರೆ. ಯಾವ್ದು ನೋಡಿದ್ರೆ ಸ್ಟೇಟ್, ಕ್ಯಾಪಿಟಲ್, ಆಮೇಲೆ ಚರ್ಚ್ ಅಂತ ಹೇಳ್ತಾರೆ, ಮೂರು ಭಾಗ ಅಂತ ಹೇಳ್ತಾರೆ. ಅದೇ ಹೇಳ್ದಲ್ಲ, ಕ್ಯಾಪಿಟಲ್ ಅಂದ್ರೆ ತುಂಬಾ ರಿಚ್ ಆಗಿರೋರು, ಸ್ಟೇಟ್ ಅಂದ್ರೆ ಪಬ್ಲಿಕ್ ಲೋಕಲ್ ಪೀಪಲ್, ಅದರ ಆಮೇಲೆ ನೆಕ್ಸ್ಟ್ ಅಂದ್ರೆ ಚರ್ಚ್ ಅಂದ್ರೆ ಅದೇ ಮಾಡರೇಟ್ ಪೀಪಲ್. ಈ ಮೂರು ಜನದ ಒಂದು ಇನ್ವಾಲ್ವ್ಮೆಂಟ್, ಸೆಲ್ಫಿಶ್ ಇಂಟ್ರೆಸ್ಟ್ ಏನಾಗ್ತಾರೆ, ಈ ಕಂಪ್ಲೀಟ್ ಏನಂತಾರೆ ಈ ಒಂದು ಇರೋ ಸೊಸೈಟಿ ಏನಾಗ್ತದೆ ಕೊಲಾಪ್ಸ್ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್ வேண்டும். சுயநலம் என்பது மனுக்குலத்தின் பெரும்பான்மையோரின்
ಅದಕ್ಕೆ ಹೇಳ್ತಾರೆ ಏನಪ್ಪ ಒಂದ್ ಪಕ್ಷ ಇವೆಲ್ಲ ನಾವು ಅನ್ಸಿದೆಲ್ಲ ಆಗೋದಿಲ್ಲ ಅದರ ಏನಂತ ಹೇಳ್ತಾರೆ ಇದು ಹಿಂಗೆ ಸ್ಮೂತ್ ಆಗಿ ನಡೀತಾರೆ ಅಂತ ತಿಳ್ಕೊಬಿಡೋಣ ಅದರ ಯಾರು ಈ ಕಡೆ ಸಪೋರ್ಟ್ ಕೊಡೋಣ ಅಥವಾ ಈ ಕಡೆ ಸಪೋರ್ಟ್ ಕೊಡೋಲ್ಲ ಕೆಟ್ಟದ್ದು ಆಗಲ್ಲ ಒಳ್ಳೇದು ಆಗಲ್ಲ ಮಾಡ್ರೇಟ್ ಆಗಿ ಮೀಡಿಯಂ ಏನು ನಡೀತ ಅಂತ ತಗೊಂಡ್ರು ಸರಿ ಇದೇನಾಗೋದಿಲ್ಲ ಇದು ಶಾಶ್ವತವಾಗಿ ನಿಲ್ಲೋದಿಲ್ಲ ಇದೇನಾಗ್ತದೆ ಇದು ಟೆಂಪ್ರರಿ ಸೆಟಪ್ ಅಂತ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಮನುಷ್ಯನಲ್ಲಿ ಆ ಸ್ವಾರ್ಥತನ ಇರೋ ತನಕ ಇದೇನಾಗೋದಿಲ್ಲ ಇದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಏನದು ಸ್ವಾರ್ಥತನ ಅಂದ್ಬಿಟ್ಟು ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತಾರೆ ಮುಂದೆ ಏನದು ಓದಿ ನೋಡಿ ಏನೋ ಒಂದು ಪಾಯಿಂಟ್ ಹೇಳ್ತಾರೆ ಏನ್ರಿ ಮಿಗಿಂದ ಏನರ್ಥ ಏನ್ ಮಾಡೋದಕ್ಕೆ ಪ್ಲಾನ್ಗಳು ನೋಡ ಸೂಪರ್ ಆಗಿ ಹೇಳ್ತಾರೆ ನೋಡ ಏನ್ ಹೇಳ್ತಾ ಇದೆ ಬ್ರದರ್ಸ್ ಅಲ್ಲಿ ದೇರ್ ಆರ್ ಬಾನ್ ಸ್ಕೀಮರ್ಸ್ ಏನ್ ಪ್ಲಾನ್ ಮಾಡ್ತಾರೆ ನೋಡ್ರ ಯಾರು ಗೊತ್ತಾಗ್ಬಿಟ್ಟು ಪಕ್ಕ ತನಿಖೆ ಬಿಡ್ತಾ ಆ ತರ ಅಂದ್ಬಿಟ್ಟು ಏನಂದ್ರೆ ಒಬ್ರು ಹುರ್ದಾಗಿದೆ ಏನ್ಬಿಡಿದ್ವಿ ಕೆಲವು ಜನಕ್ಕೆ ಈ ಬುದ್ಧಿ ಬಂದ್ಬಿಟ್ಟಿದ್ರೆ ಹುರ್ದಾಗಿದೆ ಏನ್ ಮಾಡೋದು ಬರೀ ಥಿಂಕ್ ಮಾಡ್ತಾನೆ ಅದು ಏನ್ ಮಾಡೋದ ಏನ್ ಗೇಮ್ ಮಾಡೋಣ ಅದರ ಅಂತ ಆ ತರ ಪೊಲಿಟಿಕ್ಸ್ ಅಂತ ಹೇಳ್ತಾನೆ ಆ ತರ ಅದಕ್ಕೆ ನೋಡಿ ಇಂಥವ್ರು ಇರೋದಿಂದ ಸೊಸೈಟಿಯಲ್ಲಿ ಇಂಥವ್ರು ಏನಾಗಿದೆ ಎಲ್ಲ ಕಡೆ ಇದ್ದೇ ಹೇಳ್ತಿರ್ಬಿಡ್ತಾರೆ ಇವ್ರು ಏನೇ ಆಗಲಿ ಸರಿ ಏನೋ ಮಾಡ್ಬಿಡ್ತಾರೆ ಏನ್ ಮಾಡ್ತಾರೆ ಕ್ಲೇನ್ ನುಕ್ಕೊಂಡು ಎಲ್ಲ ಒಂದ್ ಕಡೆ ಮಾರ್ಗ ಕಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಸೀದಾ ಸೊಸೈಟಿಯಲ್ಲಿ ನುಗ್ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಪಡಿಗಿಸ್ತಾರ ನೋಡ್ರ ಏನೇ ಮಾಡ್ಲಿ ಇವ್ರು ಹೆಂಗ ಹೆಂಗ್ ನುಗ್ಬಿಡ್ತಾರೆ ಕ್ಲೀನ್ ಆಗಿ ಅದರ ಕ್ಲೀನ್ ಆಗಿ ಹಾವು ನುಗ್ಬಿಡ್ತಾವ ಅಂತೀನಿ ಒಳಗಡೆ ಎಂತ ಒಂದು ಚಿಕ್ಕದೊಂದು ಗೂಡಿದ್ರೆ ಸಾಕು ಅಂತೀನಿ ಹಾವು ಏನ್ ಬಿಡ್ತಾರೆ ಕ್ಲೀನ್ ಆಗಿ ಅದಕ್ಕೆ ಹೋಲ್ಸ್ ಮಾಡಿರ್ಬೇಕು ಯಾರಾದ್ರ ಅದೇ ಮಾಡ್ಕೊಂಡು ಮಾಡ್ಕೊಂಡು ಏನ್ ಮಾಡ್ತಾರೆ ಒಡೆ ತೂರ್ ಬಿಡ್ತಾರೆ ಆ ತರ ಏನಾಗ್ತದೆ ಈ ಸೊಸೈಟಿಲಿ ಒಡೆ ಈ ತರ ತುಂಬಾ ಕ್ಲೆವರ್ ಆಗಿರೋ ಜನಗಳು ಏನ್ ಮಾಡ್ತಾರೆ ಇವರು ಏನೇ ಮಾಡ್ಲಿ ಏನ್ ಮಾಡ್ತಾರೆ ಇವರು ಇವ್ರ ಮಾರ್ಗ ಕಂಡಿಡ್ಕೊಂಡ್ಬಿಡ್ತಾರೆ ಅದಕ್ಕೆ ಇವತ್ತಿನ ಪೇಪರ್ ನೋಡಿದ್ರೆ ಏನೋ ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡೋರೆ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ರು ಎಲ್ಲ ಪಿ ಯು ಸಿ ಎಸ್ ಎಲ್ ಸಿ ದಾಟ್ರು ಪೆದ್ರು ಇವರೆಲ್ಲ ಹೆಂಗ್ ಬಂದ್ರು ಅಂದ್ರೆ ಎಲ್ಲ ಚೆನ್ನಾಗ್ತಾನ ಏನಂದ್ರೆ ಬಾನ್ ಸ್ಕೀಮರ್ಸ್ ಹೇಳ್ತಾರಲ್ಲ ಹುಡ್ದಾಗಿದ್ರೆ ಹೆಂಗ್ ಕಲ್ತವ್ರೆ ಹುಡ್ದಾಗಿದ್ರೆ ಏನು ಕಲ್ತಿಲ್ಲ ಒಂದು ಕಲ್ತವ್ರು ಏನಂದ್ರೆ ಯಾರ ಹತ್ರ ಹಿಂಗೆ ಟ್ಯಾಕಲ್ ಮಾಡ್ಬೇಕು ಅದರ ಇನ್ನ ಟ್ಯಾಕಲ್ ಮಾಡಿ ಮಾಡಿ ಏನ್ ಮಾಡಿರೋದ ಕಲ್ತ್ಬಿಟ್ಟಿರೋದು ಅದಕ್ಕೆ ಅಂದ್ರೆ ಇಂಥವ್ರು ಏನ್ ಮಾಡ್ತಾರೆ ಸೊಸೈಟಿಯಲ್ಲಿ ಹೆಂಗಾರ ಮಾಡಿ ಏನ್ ಮಾಡ್ತಾರೆ ಅಂತ ನುಗ್ಬಿಡ್ತಾರೆ ಇಂಥದ್ದು ಅವಾಯ್ಡ್ ಮಾಡಕ್ಕೆ ಸಾಧ್ಯ ಇಲ್ಲ ತುಂಬಾ ಕಷ್ಟ ಅಂತ ಹೇಳ್ತಾರೆ ಅದನ್ನ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಆಮೇಲೆ ನೋಡ್ರ ನೆಕ್ಸ್ಟ್ ಇನ್ನೊಬ್ರು ಅವ್ರಂತ ಕ್ಯಾಟಗರಿ ಯಾರಂತಂದ್ರೆ ಸೊಸೈಟಿ ಮೇಲೆ ಏನ್ರಿ ಹಂಗೆ ಬೊಕ್ಕುಂಡ ಏನ್ ಮಾಡೋದು ಬಂಡವ್ರ ಇಂಗ್ಲಿಷ್ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ ಪ್ಯಾರಾಸೈಟ್ಸ್ ಅದೇನು ಅವರೊಂಥರ ಗಿಡ ಏನ್ ಗಿಡ ಅಂದ್ರೆ ಅದಕ್ಕೆ ಸ್ವಂತ ಬೇರೆ ಏನಾಗಿರಲ್ಲ ಇರಲ್ಲ ಅದೇನ್ ಮಾಡ್ತಾರೆ ಯಾವ್ದೋ ಒಂದ್ ಗಿಡ ಬೆಳೆದಿರ್ತಾವ ಅಂತೀನಿ ಆ ಗಿಡದ ಮೇಲೆ ಏನ್ ಮಾಡೋದು ಇದು ಇದು ಬೆಳೆಯೋದು ಇದು ಬೇರೆ ಎಲ್ಲಿ ಹೋಗಿರ್ತದೆ ಬೇರೆ ನೆಲಕ್ಕೆ ಹೋಗಿರಲ್ಲ ಅದ್ರ ಮರಕ್ಕೆ ಒಂದು ಟ್ರಂಕ್ ಇರ್ತಾವ ನೋಡಿ ಅದರ ಅದಕ್ಕೇನ್ ಮಾಡ್ತಾರೆ ಕ್ಲೀನ್ ಆಗಿ ಹಪ್ಕೊಂಡ್ಬಿಡ್ತಾರೆ ಅದರ ಬೇರೆ ಕೂಡ ಕ್ಲೀನ್ ಆಗಿ ಅಂಟ್ಕೊಂಡ್ಬಿಡ್ತಾರೆ ಅದರಿಂದ ಬರುವಂತ ಅಂಶಗಳೇನ್ ಮಾಡ್ತಾರೆ ಇದು ಕ್ಲೀನ್ ಆಗಿ ಫುಲ್ ಸಕ್ ಮಾಡಿ 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 ಏನ್ ಮಾಡ್ತಾರೆ ಇದು ಚೆನ್ನಾಗಿ ಬೆಳೀತಾ ಇರ್ತಾರೆ ಈ ತರ ಕೆಲ ಜನ ಇರ್ತಾರಂತೆ ಅದೇನಂದ್ರೆ ಸೊಸೈಟಿಯಲ್ಲಿ ಏನೇ ಒಳ್ಳೇದಾಗ್ಲಿ ಅದು ಒಳ್ಳೇದಾಗೋದಕ್ಕೆ ಬಿಡೋದಿಲ್ಲ ಅವರು ಅದರ ಏನೇ ಒಳ್ಳೇದಾಗಿದ್ದರೆ ಫಸ್ಟ್ ಏನ್ ಮಾಡ್ಬೇಕು ಇದ್ಯಾ ಅಡ್ವಾಂಟೇಜ್ ಇವ್ರಿಗೆ ಅಡ್ವಾಂಟೇಜ್ ಮಾಡ್ಬೇಕು ಆ ತರ ಏನ್ ಮಾಡ್ತಾರೆ ಅಡ್ವಾಂಟೇಜ್ ನ ಫುಲ್ ಏನ್ ಮಾಡ್ತಾರೆ ಇವರು ಸ್ವಂತಿಗಾಗಿ ಎತ್ಕೊಂಡ್ಬಿಡ್ತಾರೆ ಹೊರತು ಸೊಸೈಟಿನ ಡೆವಲಪ್ ಮಾಡಕ್ಕೆ ಏನ್ ಮಾಡೋದಿಲ್ಲ ಬಿಡೋದಿಲ್ಲ ಆ ತರ ಕ್ಯಾಟಗರಿ ಕೆಲವು ಜನ ಹೇಳ್ತಾರೆ ಹೇಳ್ತಾರೆ ಅವರು ಇರೋ ತನಕ ಇದು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ ಇವರೆಲ್ಲ ಹೆಂಗೆ ಅಂತಂದ್ರೆ ಅದೇ ಇಂಥ ಗಿಡಗಳು ಹೆಂಗ್ ಬೆಳೀತಾ ಇದ್ರೆ ಈ ಟೆಂಡ್ರಿಲ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಅಂದ್ರೆ ಏನಂದ್ರೆ ಈ ಮರಗಳು ಬೆಳೀತಾ ಇರ್ಬೇಕಾದ್ರೆ ಇವರು ರಿಂಗ್ ರಿಂಗ್ ತರ ಬರ್ತಾ ನೋಡಿದ ಸುರುಳಿಗಳ ತರ ಅವರ ಈ ಅವರೆಕಾಳು ಗಿಡ ಅಥವಾ ಬಟಾಣಿ ದ್ರಾಕ್ಷಿ ಇದು ಈ ಬಳ್ಳಿಗಳು ನೋಡಿ ಹಂಗೆ ಸಿಕ್ಕಾಕೊಂಡ್ಬಿಟ್ಟು ನೋಡ್ತೀನಿ ಫಸ್ಟ್ ಹಿಂಗೆ ಇಡ್ತಾರೆ ಅದನ್ನ ಸುಂದರ ಗುಡಿ ಗುಡಿ ಬಳ್ಳಿ ಆತರ ಅದೇನಂದ್ರೆ ಅದು ರಾತ್ರಿ ಹೊತ್ತು ಇಷ್ಟಿರ್ತಾರೆ ಬೆಳಿಗ್ಗೆ ಹೊಡೆದ್ರೆ ಇಷ್ಟಾಗಿರ್ತಾರೆ ಅದೇನು ಎಷ್ಟು ಕಿಲಾಡಿ ಅಂದ್ರೆ ಏನು ಹೆಂಗಂದ್ರೆ ಹಿಂಗೆ ಹಿಂಗೆ ನಾವು ತರ ಕ್ಲೀನ್ ಆಗಿ ಅದಕ್ಕೆ ಕಂಡಿಡ್ಕೊಂಡ್ಬಿಡ್ತಾರೆ ಅದೇ ಅವ್ ಎಲ್ಲೈತಪ್ಪ ಬ್ರಾಂಚ್ ಅವ್ರು ಬಿಟ್ಟು ಕರೆಕ್ಟ್ ಹೋಗಿ ಸಿಕ್ಕಾಕೊಂಡು ಏನ್ ಮಾಡೋದು ಹಂಗೆ ಅದನ್ನೇನ್ ಮಾಡೋದು ಫಸ್ಟ್ ಸುತ್ಕೊಂಡ್ಬಿಡ್ತಾರೆ ಹೆಂಗ್ ಸುತ್ಕೊಂಡ್ಬಿಡ್ತಾರೆ ಬಿಗಿಯಾಗಿ ಏನ ಮಾಡ್ತಾರೆ ಸುತ್ಕೊಂಡ್ಬಿಡ್ತಾರೆ ಹೆಂಗ್ ರಿಪೀಟ್ ಇಟ್ಕೊಂಡ್ಬಿಡ್ತಾರೆ ಅಂದ್ರೆ ಕೊನೆಗೆ ಒರಿಜಿನಲ್ ಮರ ಏನ ಬಿಡ್ದು ಜೀವನದ ಬಗ್ಗೆ ಇದ್ಬಿಡ್ದು ಸೊ ಆ ರೀತಿ ಕೆಲವು ಜನ ಇದ್ರೆ ಈ ಸೊಸೈಟೀಸ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಇವರು ಇವ್ರು ಇರೋ ತನಕ ಡೆವಲಪ್ಮೆಂಟ್ ಮಾಡೋಕೆ ಏನಾಗೋದಿಲ್ಲ ಸಾಧ್ಯನೇ ಇಲ್ಲ ಅದರಿಂದ ಗೌರ್ಮೆಂಟ್ ಏನೇ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸರಿ ಇಂಥ ಜನಗಳಿರೋ ತನಕ ಏನಾಗೋದಿಲ್ಲ ಸೊಸೈಟಿ ಉದ್ಧಾರ ಆಗೋದಿಲ್ಲ ಏನಕ್ಕೆ ಇದಕ್ಕೆ ಮೇನ್ ಕಾಸ್ ಏನಂದ್ರೆ ಸೆಲ್ಫಿಶ್ನೆಸ್ ಅದರ ನಮಗೇನು ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ನೈಸ್ ರೋಡ್ ಮಾಡಿದ್ರೆ ನೋಡಿದಿರಾ ಏನ್ ಕಂಫರ್ಟಬಲ್ ಆಗಿದೆ ಅದರ ಎಷ್ಟು ಚೆನ್ನಾಗಿದೆ ಅದರ ಆದ್ರೆ ರೇಟ್ ಏನ್ರಿ ಇವಾಗ ಜಾಸ್ತಿ ಸರಿ ರೇಟ್ ಇಲ್ದಿರೋ ಪರಲ್ಲ ಕೆಲವೊಂದ್ಸರಿ ಎಮರ್ಜೆನ್ಸಿಗೆ ಹೋಗ್ಬೇಕಾದ್ರೆ ಏನ್ರಿ ತುಂಬಾ ಏನಾಗ್ತಾರೆ ಎಷ್ಟೋ ಜನಕ್ಕೆ ತುಂಬಾ ಏನಾಗ್ತಾರೆ ಯೂಸ್ ಆಗ್ತದೆ ಅಂದ್ರೆ ಆಕ್ಚುಲಿ ಆ ತರ ನೈಸ್ ರೋಡು ಬ್ಯಾಂಗ್ಳೂರು ಟು ಮೈಸೂರು ವರೆಗೂ ಮಾಡ್ಬೇಕು ಅಂತ ಏನಿದೆ
ಒಂದು ಐಡಿಯಾ. ಅದರ ಆಮೇಲೆ ಇಡೀ ಬೆಂಗಳೂರಲ್ಲಿ ಒಂದು ಔಟರ್ ರಿಂಗ್ ರೋಡ್ ತರ ಮಾಡಬೇಕು ಅಂತ. ಆ ರೋಡ್ ಇರೋದು ಎಲ್ಲಿ ಅಂತ ಆಕ್ಚುಲಿ ಇವಾಗ ತುಮಕೂರು ರೋಡ್ ಬಂದಿನ ಬಿಡ್ತಾರೆ, ಎಂಡ್ ಆಗ್ಬಿಡ್ತಾರೆ. ಅಲ್ಲಿಂದ ಹೊಸ ರೋಡ್ ಅಷ್ಟು ಮಾತ್ರ ಇರೋದು. ಆಕ್ಚುಲಿ ಅವ್ರ ಐಡಿಯಾ ಏನಂತಂದ್ರೆ ಅಲ್ಲಿಂದ ಹಿಡಿದು ಏರ್ಪೋರ್ಟ್ ರೋಡ್ಗೆ, ಏರ್ಪೋರ್ಟ್ ರಿಂದ ಹೊಸ ರೋಡ್ಗೆ ಮಾಡ್ಬೇಕು ಅಂತ ಲಿಂಕ್ ಮಾಡ್ಬಿಡ್ತು. ಒಂದು ಸರ್ಕಲ್ ಮಾಡಿಬಿಟ್ರೆ ಎಂಥ ಮನುಷ್ಯ ಆಗಲಿ ಫಾಸ್ಟ್ ಆಗಿ ಮಾಡ್ಬೋದು, ಹೋಗ್ಬೋದು ಅಂತ ಅಂದ್ರೆ. ಆ ರೋಡ್ ಹೆಂಗಿದೆ ನಾನು ಅಬ್ಸರ್ವ್ ಮಾಡ್ತೀರಿ, ಒಂದು ನಾಯಿ ಕೂಡ ಹೊರ ಬರಕೇನಿಲ್ಲ, ಸಾಧ್ಯ ಇಲ್ಲ. ಯಾಕೆ ಯಾಕೆಂದ್ರೆ ಸುತ್ತಲೂ ಕಾಂಪೌಂಡ್ ಕೊಟ್ಬಿಟ್ಟಾರೆ. ಆ ಜಾಗನ ಫುಲ್ ಕೊಂಡ್ಕೊಂಡ್ಬಿಟ್ಟು ಕಾಂಪೌಂಡ್ ಏನು ಮಾಡ್ಬಿಟ್ಟಾರೆ, ಒಂದು 10 ಫೀಟ್ ಹೈಲಿಂದ ಕಾಂಪೌಂಡ್ ಕೊಟ್ಬಿಟ್ಟಾರೆ. ಯಾವುದೇ ನಾಯಲ್ಲಿ ಒಂದು ಹಸುವಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ ಎಲ್ಲೂ ಡಿವಿಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪ್ರೆಸ್ ಹೈವೇ ಥರ ಅವರ ಸರಿ, ಇವ್ರದ್ದು ಈ ಥರ ರೋಡ್ ಮಾಡಿದ್ರೆ ಹೆಂಗಿರ್ತಾರೆ? ಇಲ್ಲಿಂದ ಮೈಸೂರಿಗೆ ಹೋಗೋರು ಎಲ್ಲ ಪ್ಲೇನ್ಗಳೆಲ್ಲ ಮುಚ್ಚಿಬಿಡ್ತಾರೆ, ಎರಡು ರೂಮೇ ಬೇಕಾಗಿಲ್ಲ. ಅಂದ್ರೆ 1.5 ಅವರ್ಸ್ ಮೈಸೂರಿಗೆ ಮಾಡೋದು, ಹೋಗ್ಬೋದು ಬರ್ಬೋದು. ಅಂದ್ರೆ ಸರಿ, ಇವಾಗ ಏನಕ್ಕೆ ಮಾಡಿಲ್ಲ ಅಂತಂದ್ರೆ, ನಮ್ಮ ದೇವೇಗೌಡ ರೋಡ್ ನೋಡಿದ್ದೀನಿ, ಅವ್ರೇನು ಮಾಡಿಲ್ಲ ಇದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಏನಕ್ಕೆ ಪರ್ಮಿಷನ್ ಕೊಡಲಿಲ್ಲ? ಸಿಂಪಲ್ ರೀಸನ್ ಏನಂದ್ರೆ, ಅವರು ಹೋಗ್ಬೇಕಾದ್ರೆ ಈ ರೋಡ್ ಮಾಡ್ತಲ್ಲ, ಆ ರೋಡು ಮಂಡ್ಯದಲ್ಲಿ ಇವ್ರ ಜಾಗದ ಮೇಲೆ ಹೋಯ್ತದಂತೆ. ಬೇರೆ ಎಲ್ಲ ಜಾಗ ಜಪ್ತಿ ಮಾಡ್ಕೊಂಡ್ಬಿಟ್ಟವ್ರೆ, ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಾರೆ. ಇವ್ರು ಮಾತ್ರ ಪ್ರಧಾನ ಮಂತ್ರಿ ಆಗಿರೋದು, ಇವ್ರಿಗೆ ಮಾಡಿಲ್ಲ ಪರ್ಮಿಷನ್. ಬಟ್ ಅದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿ ಈ ಸಾಕೆ ಮಾಡ್ಕೊಂಡು ಬಂದ್ ಮಾಡ್ಬಿಟ್ರು ಅದರ. ಸರಿ, ಏನಿವೆ ನೋಡಿರ್ತೀನಿ, ಇವಾಗ ಈ ಥರ ಇರೋದ್ರಿಂದ ಒಬ್ಬ ಸೆಲ್ಫಿಶ್ನೆಸ್ ಆಗಿರೋ ಒಬ್ಬ ವ್ಯಕ್ತಿ ಇರೋದ್ರಿಂದ ಏನಾಯ್ತಲ್ಲ ಡೆವಲಪ್ಮೆಂಟು. ಒಂದು ಎಕ್ಸಾಂಪಲ್ ಅಷ್ಟೇ, ಈ ಥರ ಹಲವಾರು ಎಕ್ಸಾಂಪಲ್ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಪಾರ್ಲಿಮೆಂಟಲ್ಲಿ ಏನು ಬೇಕು, ಮೆಜಾರಿಟಿ ನೋಡಿಸ್ಬೇಕು, ಓಟ್ ಹಾಕರಪ್ಪ ಅಂತಂದ್ಬಿಟ್ರು. ಆ ಪುಣ್ಯಕ್ಕೆ ಓಟ್ ಹಾಕ್ತಾರ, ಏ ನೀನೇನಕ್ಕೆ ಹಾಕ್ತೀಯ, ನಾನೇನಕ್ಕೆ ಹಾಕ್ಲಿ, ಇದು ಇದ್ರಲ್ಲಿ ತಗೊಂಬೋದು ಅದ್ರಲ್ಲಿ ತಗೊಂಬೋದು ಎಲ್ಲ ಫುಲ್ ಕೊಡೋ, ನಾವು ಹೇಳೋ ತಗೊಂಡು ಏನಾಗುತ್ತದೆ, ಸಾಕು ಸಾಕಾಗಿರ್ತದೆ ಹೌದರ. ಇದು ಕೊನೆಗೆ ಅಲ್ಲಿಂದ ಇಂಪ್ಲಿಮೆಂಟ್ ಆಗಿ ಇಲ್ಲಿ ಬರೋದಕ್ಕೆ ಏನಾಗಿರ್ತದೆ, ಅಲ್ಲಿ 100% ದುಡ್ಡು ಕೊಟ್ಟಿರ್ತಾರೆ, ಇಲ್ಲಿ ಬರೋದಕ್ಕೆ ಏನಾಗಿರ್ತದೆ, ಅದೇ ನಲ್ಲಿಯಲ್ಲಿ ಅದರ ದೊಡ್ಡಗೆ ಬೋರ್ ಹಾಕ್ಬೇಕಾದ್ರೆ ನೀರು ಬಂದಾಗ ಹಿಂಗೆ ಬರ್ತದೆ, ಚೆನ್ನಾಗಿ ಬರ್ತಾರೆ, ಮನೆಗೆ ಬರೋದಕ್ಕೆ ಏನಾಗಿರ್ತದೆ. ಆ ಥರ ಒಂದು ಅದಕ್ಕೆ ಸೊಸೈಟಿಯಲ್ಲಿ ಇಂಥವ್ರು ಇರೋ ತನಕ ಏನಾಗಿದಿಲ್ಲ, ಸೊಸೈಟಿ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ ನೋಡಿ. ಆ ಅಪ್ರಮ್ ಪಡಿಸ್ತಾರ ನೋಡ್ರ, ಜನಗಳು ಕೆಲವೊಂದು ಐಟಮ್ಗಳನ್ನ ವರ್ಷಿಪ್ ಮಾಡೋದ್ರಿಂದ ಏನೋ ಇದು ಹಿಂಗೆ ಅದರ, ಏ ನಮ್ಮ ಗುರುಗಳು ಹೇಳ್ಬಿಟ್ರಪ್ಪ ಮುಗ್ದೋಯ್ತು ಅಷ್ಟೇ, ಯಾವ್ದೇನ ಮಕ್ಕಳೇ ಯಾರು ಬರ್ಬಾರ್ದು. ಈ ಥರ ಇತ್ತಲ್ಲ ಕೆಲವು ಜನ, ಅದೇ ದುಷ್ಟರು ಹೆಂಗೆ ಬರುತ್ತೆ ಬೈಬಲ್ನಲ್ಲಿ, ಅಲ್ಲೋಲ ಕಲ್ಲೋಲವಾದಂಥ ಸಮುದ್ರಗಳು ಅದರ ಅದೇನು ಮಾಡ್ತಾರೆ, ಏನು ಕರ್ತದೆ ಕೆಸರು ಗಲೀಜನ್ನೇ ಕರ್ತದೆ. ಅಂದ್ರೆ ಅದೇನು ಮಾಡಲ್ಲ, ಒಳ್ಳೇದು ಮಾಡೋಕ್ಕೆ ಮಾಡೋದಿಲ್ಲ ಸೊಸೈಟಿಲಿ, ಬಿಡೋದಿಲ್ಲ, ಬರೀ ಕೆಟ್ಟದ್ದು ಏನು ಮಾಡ್ತಾರೆ, ತತ್ತನೇ ಇರೋದು ಅದರ, ಅದೆಲ್ಲ ಐಡೆಂಟಿಫೈ ಮಾಡೋದು, ಬರೀ ಕೆಟ್ಟದನ್ನ ಇದನ್ನ ತರ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ತರ್ತಾರೆ ಅಂದರೆ, ಓ ಅದೇನಲ್ಲ ಒಳ್ಳೆಯವ್ರಲ್ಲ. ಅದಕ್ಕೆ ನೋಡಬೇಕು, ಇಂಥವ್ರು ಸೊಸೈಟಿಲಿ ಇರೋ ತನಕ ಇದನ್ನ ಏನ್ ಮಾಡೋಕ್ಕಾಗಲ್ಲ, ಸುಧಾರಿಸಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದೇ ಹೇಳ್ತಾರೆ, ಇದು ಚೆನ್ನಾಗಿದೆ ಎಲ್ಲಿವರೆಗೂ, ಆ ಲೀಡರ್ಸ್ ಎಲ್ಲ ಚೆನ್ನಾಗಿರೋ ತನಕ. ಅದರ ಸೆಲ್ಫಿಶ್ನೆಸ್ ಓಡೆ ಬಂದ್ಬಿಟ್ರೆ ಏನಾಗ್ಬಿಡ್ತಾರೆ, ತಿರ್ಗಾ ಕಂಪ್ಲೀಟ್ ಏನಿರುತ್ತೆ, ಕಂಟ್ರೋಲೇ ಇರಲ್ಲ ಅಂತಾರೆ. ಅಂದ್ರೆ ಅದಕ್ಕೆ ಪಡಿಸ್ತೇನೆ ನೆಕ್ಸ್ಟ್. ಯಾವುದೇ ಒಂದು ಕಮ್ಯುನಿಸ್ಟ್ ನ್ಯಾಷನಲಿಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಇವೆಲ್ಲ ಏನು ಸಕ್ಸಸ್ ಆಗೋದ್ರಲ್ಲಿ ಏನಕ್ಕೆ ಅಂದರೆ, ಮನುಷ್ಯ ಎಷ್ಟು ಹೆಂಗಿದ್ದಾನೆ ಅಂತಂದರೆ, ಏನಂದರೆ ಇಂಪ್ರಾಕ್ಟಿಕಲ್ ಹೆಂಗಿದ್ದಾನೆ ಅಂದರೆ, ಅವನು ಒಂದು ಪಾಪಿ, ಅವನೇನು ಒಂದು ಪರಿಶುದ್ಧವಾಗಿರೋ ಜನಗಳೆಲ್ಲ ಸ್ವಾರ್ಥತನ ಇರೋದ್ರಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇದನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಡಿಸ್ತಾರೆ. சோசியலிஸ்ட்
சோசியலிசத்தை ஆதரிக்கும் எனது கருத்து எதையும் பிறர் மீது திணிப்பது எனக்கு மிகவும் எரிச்சலை உண்டாக்கும். சோசியலிசத்தின் தோற்றம்தான் இவ்வுலகம் என்றுமே அறிந்திட மாபெரும் அழிவாக இருக்கக்கூடும் என்று நான் நம்புகிறேன். ಅಂತ ಹೇಳ್ತಾರೆ ಹರ್ಬರ್ಟ್ ಸ್ಪೆನ್ಸರ್ ಅಂದ್ರೆ ಅವ್ರು ಹೇಳ್ತಾ ಅಂದ್ರೆ ಸೋಷಿಯಲಿಸಂ ಅಂದ್ರೆ ಈ ಇಟಲಿಯಲ್ಲಿ ಇರುವಂತ ಸೋಷಿಯಲಿಸ್ಟ್ ಅಂತ ಇವರು ಹೇಳ್ತಾರೆ ಸೋಷಿಯಲಿಸಂ ಅಂದ್ರೆ ಅದು ಇದೇ ಸೊಸೈಟಿಗೆ ಭಯಂಕರ ದೊಡ್ಡ ಒಂದು ರೋಗ ತರ ಅಂದ್ರೆ ಅದು ಭಯಂಕರ ದೊಡ್ಡ ವಿಪತ್ತು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಕಾರಣಗಳು ಹೇಳ್ತಾರೆ ಓದಿಂತೀನಿ. ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಅವರು ನೋಡಪ್ಪ ಸೋಷಿಯಲಿಸಮ್ ಏನ್ರಿ ಇಂಡಿವಿಜುವಲ್ಸ್ ಕಂಪೇರ್ ಇಂಡಿವಿಜುವಲಿಸಮ್ ಅಂತ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಅಂದ್ರೆ ಇಂಡಿವಿಜುವಲಿಸಮ್ ಅಂತಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡೋದ ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಎಲ್ಲರೂ ಒಳ್ಳೇದಕ್ಕೆ ಮಾಡೋದು ಅಂದ್ರೆ ಉದಾಹರಣೆ ಹೇಳ್ಬೇಕು ಅಪಸ್ಟಸ್ ಹತ್ರ ಏನ್ ಮಾಡೋದಿಲ್ಲ ಪಾದ್ರ ಹತ್ರ ತಂದು ಸಮರ್ಪಣೆ ಮಾಡೋರು ಅವ್ರೇ ಮಾಡೋ ಎಲ್ಲರಿಗೂ ಕೊಡೋದು ಅಂದ್ರೆ ಆತರ ಒಬ್ಬ ಮ್ಯಾನ್ ಡಿಕ್ಟೇಟರ್ ತರ ನಡೆಸಿದ್ರೆ ಇದು ಸೋಷಿಯಲಿಸಮ್ ಎಷ್ಟೋ ಬೆಟರು ಅಂತಂದ ಹೇಳ್ತಾರೆ. ಅರೆ ಎರಡಲ್ಲೂ ಏನೋ ಒಂದು ಕಾಮನ್ ಥಿಂಗ್ ಅಂದ್ರೆ ಇಂಡಿವಿಜುವಲಿಸಮ್ ನಲ್ಲಿ ಏನಿತ್ತಂದ್ರೆ ಒಬ್ಬ ಡಿಕ್ಟೇಟರ್ ಏನ್ ಮಾಡೋಣ ಅವ್ನು ನಡೆಸೋಣ ಅವ್ನು ಹೇಳಿದ್ದೆ ರೂಲು ಅವ್ನು ಪೊಲಿಟಿಕ್ಸ್ ಮಾಡಿದ್ರೆ ಎಲ್ಲರೂ ಏನ್ ಮಾಡ್ಬೇಕು ತಪ್ಪಿಗೆ ಕೂತ್ಕೊಬೇಕು. ಆದ್ರೆ ಈ ಸೋಷಿಯಲಿಸಮ್ ನಲ್ಲಿ ಹೆಂಗಿರ್ತಾ ಇದ್ದಾರೆ ಏನ್ರಿ ಸೊಸೈಟಿಗೋಸ್ಕರ ಎಲ್ಲಾರು ಮಾಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಾರೆ ಏನಂತಾರೆ ಆ ಗೌರ್ಮೆಂಟ್ ಪೊಲಿಟಿಕ್ಸ್ ಮಾಡ್ಕೊಂಡು ಕೂತ್ರೆ ಹೆಂಗಿರ್ತಾರೆ ಇಲ್ಲಿ ಒಬ್ಬನ ಪೊಲಿಟಿಕ್ಸ್ ಇರ್ತಾ ಇತ್ತು ಒಬ್ಬಂದು ದಬ್ಬಾಳಿಕೆ ಇರ್ತಾ ಇತ್ತು ಅಲ್ಲಿ ಹೆಂಗಿರ್ತಾರೆ ಇವಾಗ ಅಲ್ಲಿ ಇಡೀ ಒಂದು ಏನ್ತಾರೆ ಒಂದು ಸಮಾಜ ಅಥವಾ ಸಮಾಜ ನಡೆಸೋದು ಎಲ್ಲರೂ ಸೇರಿ ಮಾಡಿದಂಗೆ ಅಲ್ಲಿ ಅಲ್ಲಿ ಮಾಡ್ದಾಗ ಅವಾಗ ಹಿಂಗಿಡ್ತಾರೆ ಅಂದ್ರೆ ಇದಕ್ಕಿಂತ ಭಯಂಕರವಾಗಿರುತ್ತೆ ಇನ್ನ ವರ್ಷದಾಗಿರ್ತಾರೆ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಇಲ್ಲಿ ಕರಪ್ಷನ್ ಇತ್ತು ಹೆಂಗೆ ಒಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಆದ್ರೆ ಅಲ್ಲಿ ಹೆಂಗಿರ್ತಾರೆ ಎಲ್ಲರೂ ಸೇರಿ ಕರಪ್ಷನ್ ಮಾಡೋದು ಹೆಂಗಿರ್ತಾರೆ ಇವಾಗ ಹೇಳ್ತೀನಿ ಅಂದ್ರೆ ಒಬ್ಬ ಕರಪ್ಷನ್ ಮಾಡೋದು ಅಕೇಶ್ ಮಾಡೋದು ಎಲ್ಲರೂ ಎದುರಿಸ್ಬೋದು ಎಲ್ಲರೂ ಕರಪ್ಟ್ ಆಗ್ಬಿಟ್ಟಂದ್ರೆ ಯಾರು ಯಾರನ್ನ ಎದುರಿಸೋದು ಅದರ ಸೊ ಆ ಥರ ಒಂದು ಒಂದು ಸಮಾಜ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮ್ಯುನಿಟೀಸ್ ಅಂದ್ರೆ ಇದೇ ತರ ಈ ಸೋಷಿಯಲಿಸ್ಟ್ ಕಮ್ಯುನಿಟಿಗೆಲ್ಲ ಮಾಡಿದ್ರಂತೆ. ಕಮ್ಯುನಿಟಿ ಅಂದ್ರೆ ಏನಂದ್ರೆ ಒಂದು ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಜನಾಂಗ ಗ್ರೂಪ್ ಆಫ್ ಪೀಪಲ್ ಹೋಗ್ಬಿಟ್ಟು ಏನ್ ಮಾಡೋದು ಸಪ್ರೇಟ್ ಆಗಿ ಅವರೇ ಒಂದು ಸೊಸೈಟಿ ಅಪ್ಪ ಈ ನಮ್ ಸೊಸೈಟಿ ಅಂತಂದ್ರೆ ಸಪ್ರೇಟ್ ಆಗಿ ಮಾಡ್ಕೊಡ್ರಂತೆ. ಉದಾಹರಣೆ ಹೇಳ್ಬೇಕ್ರೆ ಇವಾಗ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತ ಅನ್ಬೇಕ್ರೆ ಅವರು ಎಲ್ಲ ಏನ್ ಮಾಡೋದು ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಏನ್ ಮಾಡ್ತಾರೆ ವಾಸ ಮಾಡ್ತಾರೆ. ಏನಕ್ಕೆ ನಾವೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿದ್ರೆ ನಮ್ಗೆ ಏನ್ ಮಾಡ್ತಾರೆ ಒಲಿಗರು ಮಾದಿಗರು ಅಂತಂದ್ಬಿಟ್ಟು ಲೋವರ್ ಕ್ಲಾಸ್ ಪೀಪಲ್ ನಮ್ಗೆ ಏನ್ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲ ಒಂದ್ ಕಡೆ ಸೇರ್ಬಿಟ್ರೆ ಇವಾಗ ಇಲ್ಲ ಬಿಡಿ ಸೊಸೈಟಿ ಆದ್ರೆ ಒಂದ್ ಕಾಲ ಏನಿತ್ತು ಇತ್ತು ಇವಾಗ ಅದೇ ನೋಡ್ತಿರ್ತೀವಿ ಕೆಲವೊಂದಾಗ ಸ್ಲಮ್ಗಳು ಅಂದ್ರ ಇವಾಗ ನಾವ್ ಅಲ್ಲಿ ಬರ್ಬೇಕಾರೆ ಅಲ್ಲಿ ಏನ ಇದೆಲ್ಲ ಏನ್ ರೋಡಪ್ಪದು ಇದೆಲ್ಲ ವಸಂತ ನಗರ ಬ್ರಿಡ್ಜ್ ಕೀಳೆ ಈ ರೋಡಲ್ಲಿ ಹೆಂಗೆ ಮುಂದಕ್ಕೆ ಹೋದ್ರೆ ವಸಂತ ನಗರ ಜನಕ್ಕೆ ನೋಡಿದೆ ಬ್ರಿಡ್ಜು ಆ ಬ್ರಿಡ್ಜ್ ಪಕ್ಕ ನೋಡಿದ್ರೆ ಬರೀ ಏನ್ರಿ ಬರೀ ಸ್ಲಮ್ಮು ಯಾರಂದ್ರೆ ಬರೀ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅದರ ಇವ್ರು ಏನ್ ಮಾಡ್ಬಿಟ್ರು ಒಂದ್ ಜಾಗದಲ್ಲಿ ಅಲ್ಲೇ ಹೋಗಿ ಏನ್ ಮಾಡ್ರು ವಾಸ ಮಾಡೋದು ಒಂದು ಸೊಸೈಟಿ ತರ ಮಾಡ್ಕೊಂಡ್ರು ಅಂದ್ರ ಏನಕ್ಕೆ ನಾವು ಒಟ್ಟಾಗಿದ್ರೆ ಏನಾಗಿರ್ಬೋದ ಚೆನ್ನಾಗಿರ್ಬೋದು ಸಮಾಧಾನ ಆಗಿರ್ಬೋದಪ್ಪ ನಮ್ಮಲ್ಲಿ ಏನಿಲ್ಲ ತೊಂದರೆ ಇಲ್ಲ ನಾವೆಲ್ಲರೂ ಒಂದಾಗಿರೋದ್ನ ನಮ್ಗೆ ಅಂತ ಸಮಾಧಾನ ಆಗಿರ್ಬೋದು ಅಂತ ಈ ತರ ಒಂದು ಎರಡು ಜಾಗದಲ್ಲಿ ಕಮ್ಯುನಿಟೀಸ್ನ ಮಾಡಿದ್ರಂತೆ. ಸೊ ಅಲ್ಲಿ ಏನಾಯ್ತು ಪ್ರಾಬ್ಲಮ್ಗಳು ಅಂತ ಹೇಳ್ತಾರೆ ಅದೇನಂತ ಓದಿಸ್ತ ಪಡಿಂಗ್ ಸರ್ சமூக பொருளாதார மாணவர்களின் கவனத்தை சோசியலிசத்தின் இரண்டு நடைமுறையிலான முயற்சிகள் கவர்ந்திருக்கின்றன. இந்த இரண்டு நடைமுறைகளிலுமே சோசியலிசத்தை ஆரம்பித்து வளர செய்தவர்கள் மிக நல்ல விதத்தில் செயல்படுகின்றனர்.
அதில் ஒன்று மிக செழுமையாயும் கூட இருக்கிறது. ஆனால் சோசலிசம் தத்துவங்களின் போதனைகள் மீதே சார்ந்து வாழ செய்த முயற்சியானது இரண்டிடமே தோற்று போனது. இவைகள் தங்களை சுற்றிலும் நடுத்தர வர்க்கத்தினரிலிருந்து அரிதாக வேறுபடுகின்ற வழிகளுக்கு முன்னிருந்து இந்த கம்யூனிஸ்டுகள் திரும்பிவிட்டன. 2 வருடங்களுக்கு முன்பு ஆஸ்திரேலியாவில் உழைப்பாளிகளின் கூட்டம் ஒன்று கூலிக்கு அடிமைகளாய் இருந்த வாழ்க்கை அழுத்து போய் மிகுந்த கட்டாயத்தின் நிமித்தமாக பரகுவேவுக்கு இடம் பெயர்ந்து போயினர். இந்த இடத்தில் தங்களது விற்பனைக்கு அதிகமான இயந்திரங்களை பெற்றிராத விவசாயிகளுக்கு ஏற்றதான நிலங்களை அடைந்தனர். தங்களுடைய இந்த குடியேற்றத்தை புதிய ஆஸ்திரேலியா என்று அழைத்தனர். அதோடு அதை உழைப்பாளிகளின் கனவு ராஜ்யமாக மாற்றும் நம்பிக்கையில் இருந்தனர். பிரிட்டனின் வெளியுறவு அலுவலகமானது சமீபத்திய தன்னுடைய அலுவலக குறிப்பில் ஆஸ்திரேலியாவை விட்டு மாற்றி தென் அமெரிக்காவின் பொன்னிறைந்த நாட்டிற்கு செல்ல அநேக மனிதருக்கு காரணமாயிருந்த இந்த இயக்கத்தை குறித்து ஒரு சிறு சரித்திரத்தை அளிக்கிறது. ಒಂದು ಎಕ್ಸಾಂಪಲ್ ಕೊಡ್ತಾರೆ ಎಲ್ಲರೂ. ಏನೈತೆ ಅಂದ್ರೆ, ಇದೇ ತರ ಈ ಸೋಷಿಯಲಿಸ್ಟ್ ಅಂತಂದ್ಬಿಟ್ಟು ಒಂದು ಜನಾಂಗ ಆಸ್ಟ್ರೇಲಿಯಾಲಿ ಏನ್ ಮಾಡಂತೆ, ಒಂದು ತುಂಬಾ ಭಯಂಕರವಾಗಿ ತುಂಬಾ ಸ್ಲೇವ್ಸ್ ತರ ಇದ್ದವರು ಹೇಳ್ತಾರೆ ಕೆಲಸ ಮಾಡ್ತಾರೆ. ಏನ್ ಮಾಡಂತೆ, ಒಂದಿನ ನಾವೆಲ್ಲರೂ ಸೇರ್ಬಿಟ್ಟು ಇಲ್ಲಿ ಏನ್ ನಮ್ಗೆ ಏನು ಲೈಫ್ ಇಲ್ಲ, ನಮ್ಗೇನು ಫ್ಯೂಚರ್ ಇಲ್ಲ, ನಾವೆಲ್ಲ ಏನ್ ಮಾಡೋಣ ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ಬೇರೆ ಕಡೆ ನಾವ್ ಏನ್ ಮಾಡೋಣ, ನಾವು ಇದು ಲೈಫ್ ಸೆಟಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಒಂದ್ ಜಾಗಕ್ಕೆ ಬಂದ್ರಂತೆ. ಬಂದ್ಬಿಟ್ಟು ಏನ್ಮಾಡಂತೆ, ಇವ್ರದೇ ಒಂದು ಸ್ವಂತವಾದಂತ ಒಂದು ಲ್ಯಾಂಡ್ ತಗೊಂಡು ಏನ್ಮಾಡಂತೆ ಅಲ್ಲಿ ಅಲ್ಲಿ ವ್ಯವಸಾಯ ಮಾಡಕ್ಕೆ ಮಾಡ್ತಾ ಅಲ್ಲಿ ಶುರು ಮಾಡ್ತಾರೆ. ವ್ಯವಸಾಯ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತು, ಚೆನ್ನಾಗಿ ಬೆಳೆ ಶುರು ಆಗ್ಬಿಟ್ರೆ ಅಂತಂದ್ರೆ, ಬೆಳೆದ್ಮೇಲೆ ಇದು ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ ಆ ಜಾಗಕ್ಕೆ ಏನ್ ಮಾಡಿದ್ರೆ ನ್ಯೂ ಆಸ್ಟ್ರೇಲಿಯಾ ಅಂತ ಏನ್ಬಿಡುತ್ತೆ ಹೆಸರು ಕೊಟ್ರಂತೆ. ಅದು ಎಷ್ಟು ಪ್ರಸಿದ್ಧಿ ವಾಸಿ ಆಗೋಯ್ತು ಅಂದ್ರೆ, ಎಲ್ಲಾ ಕೆಲಸ ಮಾಡೋರಿಗೆ ತುಂಬಾ ಒಂದು ಕಂಫರ್ಟಬಲ್ ಆಗಿರೋದು, ಎಲ್ಲರೂ ಕೆಲಸ ಸಿಗ್ತಾಯಿತ್ತು, ಎಲ್ಲರಿಗೂ ಆದಾಯ ಸಿಗ್ತಾಯಿತ್ತು, ಚೆನ್ನಾಗಿತ್ತು, ಎಲ್ಲ ಕಂಫರ್ಟಬಲ್ ಇತ್ತಂತೆ. ಇದು ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ, ಈವನ್ ಅಮೆರಿಕನ್ಸ್ ಕೂಡ ಅಮೆರಿಕನ್ ಬಿಟ್ಬಿಟ್ಟು ಎಲ್ಲಿಗೆ ಹೋಗಕ್ಕೆ ಆಸೆ ಬಿಟ್ರಂತೆ, ಈ ನ್ಯೂ ಆಸ್ಟ್ರೇಲಿಯಾಗೆ ಹೋಗ್ಬಿಡೋಣ ಏನಂತ, ನಮ್ಮ ಲೈಫ್ ಹೆಂಗಿರ್ತದೆ, ಅಟ್ ಲೀಸ್ಟ್ ನಮ್ಗೆ ಏನ್ ತೊಂದರೆ ಇರಲ್ಲ, ನಮ್ಮ ಜೀವನಕ್ಕೆ ಏನಿಲ್ಲ, ಕೊರತೆ ಇರಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಎಕ್ಸ್ಚೇಂಜ್ ಮಾಡಕ್ಕೆ ಹೋದ್ರಂತೆ. ಅಂದ್ರೆ ಸರಿ, ಅಲ್ಲಿ ಈ ಒಂದು ಸೊಸೈಟಿ ಹೆಂಗಾಯ್ತು, ಅಲ್ಲಿ ಕಂಡು ಬಂದಂತ ಪ್ರಾಬ್ಲಮ್ಸ್ ಏನು ಅಂತ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ 2 ಎಕ್ಸಾಂಪಲ್ ಹೇಳ್ತಾರೆ, ಒಂದೊಂದು ಇಷ್ಟ ಪಡಗಿಸ್ತಾರೆ ನಮಗೆ. எல்லா உழைப்புமே அதன் ஒவ்வொரு அங்கத்தினரின் நலனுக்காக இருக்கும்படியான ஒரு சமுதாயத்தை உருவாக்குவதே நமது நோக்கமாகும். இதில் ஒருவரை ஒருவர் கொடுமைப்படுத்துவது என்பது முடியாத ஒன்றாக இருக்கும். ஒவ்வொருவரும் சமுதாயத்தின் நலனை கருதுவதே தனது தலையாய குறிக்கோளாக இருப்பது ஒவ்வொரு தனி மனிதனின் கடமையாக இருக்கும். இவ்வண்ணமாய் ஒரு குறிப்பிட்ட அளவு சௌகரியம், சந்தோஷம் மற்றும் கல்விக்கு உத்தரவாதம் பெற முடியும். இது எந்த ஒரு சமுதாயத்தின் அரசியல் அமைப்பிலும் கூடாத ஒரு காரியம். இதில் யாருமே தான் பட்டினி கிடைக்க போவதில்லை என்ற அதனால ஏன்த்தே இவரு ஃபர்ஸ்ட் செட் மாடுற ஏன் பண்ணுது, நான் ஒன்று காலனி ஏன் பண்ண ஸ்தாபனை பண்ணணும் ஏன்ற, ஈ காலனியலி எல்லாருக்கும் சிக்கு, எல்லாரும் கெலச சிக்கு, ஒவ்வொரு மேலே மாடக்கோபடுதோ, ದಬ್ಬಾಳಿಕೆ ಮಾಡೋಕೆ ಹೋಗ್ಬಿಡ್ದು, ಒಬ್ರೊಬ್ರ ಮೇಲೆ ಮಾಡಕ್ಕೆ ಹೊಡ್ದು, ಆಳ್ವಿಕೆ ಮಾಡಕ್ಕೆ ಹೋಗ್ಬಿಡ್ದು, ನಾವೇನಾಗಿರ್ಬೇಕು, ನಾವೆಲ್ಲ ಒಟ್ಟಾಗಿದ್ದು ನಾವೇನಾಗಿರ್ಬೇಕು, ಒಂದು ಒಂದಾಗಿರ್ಬೇಕು, ನಾವೆಲ್ಲ ಏನಾಗಿರ್ಬೇಕು, ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಎಲ್ಲರೂ ಒಳ್ಳೇದು ಮತ್ತೆ ಒಳ್ಳೇದು ಹಿತಕ್ಕಾಗಿ ಮಾಡ್ಬೇಕು, ನಾವೆಲ್ಲರೂ ನಮ್ಮ ಮೇನ್ ಏಮ್ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ಬಿಡ್ದು ಇದನ್ನ ಫಸ್ಟ್ ಮಾಡಿದಂತೆ. ಅವಾಗ ಏನಾಯ್ತಂದ್ರೆ, ಎಲ್ಲರಿಗೂ ಈಕ್ವಲ್ ಕಂಫರ್ಟ್ಸು, ಈಕ್ವಲ್ ಹ್ಯಾಪಿನೆಸ್ಸು, ಸೊಸೈಟಿ ಲೈಫ್ ಇವೆಲ್ಲ ಇವೆಲ್ಲ ಬಂದ್ರೆ ಯಾರಿಗೂ ಹೊಟ್ಟೆ ಹಸಿವು ಇಲ್ಲ. ಇದು ಯಾವುದೇ ಗೌರ್ಮೆಂಟ್ ಮಾಡ್ದಿರಂತ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ, ಆ ಸೊಸೈಟಿ ಆ ಕಾಲನಿ ಫಸ್ಟ್ ಇನ್ನ ಚೆನ್ನಾಗಿ ಮಾಡ್ತಂತೆ. ಅಂದ್ರೆ ಆಮ್ ನೆಕ್ಸ್ಟ್ ಏನಾಯ್ತು ಅಂದ್ರೆ, ಫಸ್ಟ್ ಹೋಯ್ತಾ ಹೋಯ್ತಾ ಏನಾಯ್ತು, 85 ಆಫ್ ದ ಕಾಲನಿಸ್ ಸೂನ್ ಟ್ರೈ ಟು ರಿಸ್ಟ್ರಿಕ್ಷನ್ ಇಂಪೋಸ್ ಅಪಾನ್ ದೆಮ್ ಬೈ ಮೆಜಾರಿಟಿ ಅಂಡ್ ರಿಫ್ಯೂಸ್ ಟು ಒಬೆ. ಅಲ್ರ ಏನಾಯ್ತದೆ, ಹಿಂಗೆ ಹಿಂಗೆ ಹೋಗ್ತಾ ಅಂತ ಇವಾಗ ಸಮಾಧಾನ ಆಗಿರ್ಬೇಕು ಅಂತ ಏನ್ಮಾಡುದು, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ತರಬೇಕಾಗ್ತದೆ. ಅವಾಗ ಏನ್ ಮಾಡಿದ್ರು, 85% ಜನ ಏನ್ ಮಾಡ್ಬಿಟ್ರಂತೆ, ನೀವ್ ಹೇಳೋದೆಲ್ಲ ನಾವೇನ್ ಮಾಡೋಕ್ಕಾಗಲ್ಲ,
ಕೇಳೋದಿಕ್ಕಾಗ ಅಂತ ಅವ್ನು ಚಿಕ್ಕದಾಗ ಇದ್ದೆ ಸ್ವಲ್ಪ ಅಲ್ಲಿ ಘರ್ಷಣೆಗಳು ಶುರು ಆಯ್ತು. ಅವಾಗ ಏನಾಯ್ತು ಅಂತ ನೆಕ್ಸ್ಟು ನೋಡಿ ನೆಕ್ಸ್ಟ್ ಅವಾಗ ಇವ್ರು ಹೇಳಿದ ಮಾತು ಕೇಳದ ಬಿಟ್ಬಿಟ್ರಂತೆ. ಅವಾಗ ಏನಾಯ್ತು ಅಲ್ಲಿ ಒಂದು ಗ್ರೂಪ್ ಏನಾಯ್ತು ಅಲ್ಲಿ ಡಿವಿಷನ್ಸ್ ಆಯ್ತು. ಆಮ್ ನೆಕ್ಸ್ಟ್ ಸರಿ ಹೋದ್ರ ಹೋದ್ರೆ ಆಳ ಹೋದ್ರೆ ಹೋದ್ರೆ ಇಪ್ಪ ಹೋದ್ರೆ ಹೋಯ್ತು ನೀವು ಬಿಡ ನೀ ಇಲ್ದಾನೆ ಹೋದ್ರೆ ಹೋಯ್ತು ಅಂದ್ಬಿಟ್ಟು ಇವ್ರೇನ್ ಮಾಡಿ ಬಿಟ್ಬಿಟ್ರು. ಅವಾಗ ಈ ಜಾಗ ಚೆನ್ನಾಗಿದೆ ಕಂಫರ್ಟ್ಸ್ ಇದೆ ಅಂದ್ಬಿಟ್ಟು ಹೊಸ ಜನಗಳು ಬರ್ತದೆ ನೋಡಿ. ಅವ್ರೇನ್ ಮಾಡಿದ್ರು ಈ ಒಂದು 85 ಜನಕ್ಕೆ ಏನ್ ಮಾಡಿದ್ವಿ ಇವಾಗ ಅಲ್ಲಿ ಅಲ್ಲರ 85 ಜನ ಓದಲ್ಲ ಆ 85 ಜನಕ್ಕೆ ಹೊಸಬ್ರು ಏನ್ ಮಾಡಿದ್ವಿ ಇವಾಗ ರೀಪ್ಲೇಸ್ ಮಾಡಿದ್ರು. ಸರಿ ಅದು ಸುರ ಹೋಗ್ಬಿಡ್ತಾ ಅಂತಂದ್ರೆ ಅಲ್ಲಿ ಏನಾಯ್ತದೆ ಇನ್ನೊಂದು ಪ್ರಾಬ್ಲಮ್ ಬಂದಂತೆ ಏನದು. ಹೊಸಬ್ರು ಬಂದಿರೋದು ಹಳೆ ರೂಲ್ಸ್ ಏನ್ ಮಾಡಕ್ಲೆ ಇವಾಗ ಅವ್ರ ಮೈಂಡ್ ಸೆಟ್ ಆಗಲ್ಲ. ಏ ನೀವೇನ್ ಹೇಳೋದು ನಾವೇ ಹೊಸ ರೂಲ್ಸ್ ಮಾಡ್ತೀವಿ ಇನ್ ಕೇಳ್ರೆ ನಾವೆಲ್ಲ ಅಷ್ಟು ಅನುಭವ ಇದೆ ಇಷ್ಟು ಅನುಭವ ಇದೆ ಇವ್ರೇ ಮಾಡೋದು ಹೊಸ ರೂಲ್ಸ್ ತಂದ್ರು. ಅಲ್ಟಿಮೇಟ್ ಏನಾಗೋಯ್ತು ಹಳೇದು ಒಂದು ಗ್ರೂಪ್ ಇತ್ತು ನೋಡ್ರಿ ಅದಿಗೆ ಅದಿಗೇನಿದ್ರು ಒಬ್ಬ ಒಬ್ಬನ ಅಥವಾ ಏನೋ ಒಂದು ಒಂದು ಅಲ್ಲ ಒಂದು ಐಡೆಂಟಿಟಿ ಆಯ್ತು. 85 ಜನ ಹೇಳಿ ಮತ್ತೆ ಕೇಳಲ್ಲ ಅಂದಲ್ಲ ಅವ್ರೇನದ್ ಇವಾಗ ಅವ್ರೊಂದು ಗ್ರೂಪ್ ಆದ್ರೆ ಇನ್ನು 85 ಜನ ಇನ್ನೂ ಹೊಸಬ್ರು ಬಂದಲ್ಲ ನೀವು ಇಬ್ಬರು ಮಾತ್ರ ನಾವು ಕೇಳಲ್ಲ ಅಂದ್ಬಿಟ್ಟು ಅವ್ರೇನಾಯ್ತು ಇವಾಗ ಟೋಟ್ಲ್ ಏನಾಗೋಯ್ತು ಮೂರು ಗ್ರೂಪ್. ಕಾಲೇಜಿನೇ ಉದ್ದೇಶ ಚೆನ್ನಾಗಿತ್ತು ಚಿಕ್ಕದಾಗಿರ್ಬೇಕಂದ್ರೆ ಹೆಂಗಿತ್ತು ಸಂತೋಷವಾಗಿತ್ತು ಚೆನ್ನಾಗಿತ್ತು. ಅದರ ಹೋಯ್ತಾ ಹೋಯ್ತಾ ಏನಾಯ್ತು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹೆಂಗಿರ್ತಾರೆ ಚಿಕ್ಕ ಮಕ್ಳಿಗೆ ಹೋಗಿ ಚಡ್ಡಿ ಹಾಕೊಂಡು ಹೋಗ್ಬೇಕು ಚೆನ್ನಾಗಿರ್ತಾರೆ. ದೊಡ್ಡವ್ರು ಆಗ್ತಾ ಆಗ್ತಾ ಏನಾಗೋದು ಪ್ರಾಬ್ಲಮ್ ಬರೋದು ಮದುವೆ ಆಮೇಲೆ ಏನಾಗ್ತಾರೆ ಇನ್ನ ಇನ್ನ ಪ್ರಾಬ್ಲಮ್ಗಳು ಬರ್ತಾರೆ ಮಕ್ಳ ಆಮೇಲೆ ಇನ್ನ ಇನ್ನ ಪ್ರಾಬ್ಲಮ್ಗಳು ಅಲ್ಲ ಒಂದೇ ಅಡುಗೆ ಮೇಲೆ ಮಾಡ್ತಾರೆ ಅಡುಗೆ ಅಲ್ದ್ರ ಅದು ಮಾಡೋದು ಕಷ್ಟ. ಅದೇ ಬ್ಯಾಚಲರ್ ಹುಡುಗರು ನೋಡಿರ್ತೀರಿ ಕೂತ್ಕೊ ಅಡುಗೆ ಮಾಡ್ಕೊಂಡು ಅದು ಸಂತೋಷವಾಗಿರ್ತಾರೆ ಹೆಣ್ಮಕ್ಳಿಗೆ ಬಿಡಲಿ ನೋಡೋಣ ಅದರ ಬಾರಿ ಕಷ್ಟ ಅಲ್ಲರ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಆಮೇಲೆ ಏನಾಯ್ತಂತೆ. ಏನಾಯ್ತು ನೆಕ್ಸ್ಟ್ ಇದನ್ನ ಏನ್ ಮಾಡೋರು ಬಂದಿದ್ನೆಲ್ಲ ಕ್ಲೀನ್ ಆಗಿ ಮಾಡೋರು ಹಂಚ್ಕೊಡೋರು ಅಲ್ಲರ ಆಮೇಲೆ ಏನಾಯ್ತು ಬೆಳೀತಾ ಬೆಳೀತಾ ಏ ನನ್ಗೆ ಅದು ಬರಬೇಕು ನನಗೆ ಇದು ಬರಬೇಕು ಕರೆಕ್ಟ್ ಇಷ್ಟು ಪೋರ್ಷನ್ ನನಗೆ ಬರಬೇಕು ಇಲ್ಲಿ ಕಮ್ಮಿ ಕೊಟ್ಟಿದ್ದೆ ಅಂತ ಏನಾಯ್ತು ಸಿಗ ಅಲ್ಲಿ ಅಲ್ಲಿ ಜಗಳ ಶುರು. ಇವಾಗ ಅಣ್ಣ ತಮ್ಮ ಒಟ್ಟಿಗೆ ಮನೆಯಲ್ಲಿರ್ಬೇಕಾಗಿರ್ತಾರೆ ಎಂತ ಒಂದು ಕೆಲಸ ಸ್ಟಾರ್ಟಿಂಗು ಲೈಫ್ ಅವಾಗ ತಾನೆ ಆರಂಭ ಮಾಡ್ತಾರೆ ಇನ್ನ ಮದುವೆ ಆಗಿರಲ್ಲ ಇನ್ನ ಅಷ್ಟು ಜ್ಞಾನನೂ ಬೆಳೆದಿರಲ್ಲ ಅವಾಗ ಏನು ಮಾಡ್ತಿರಲ್ಲ ಮನೇನ ಎಕ್ಸ್ಪೆನ್ಸಸ್ ಏನು ಮಾಡ್ತಿರಲ್ಲ ಎಲ್ಲ ಸೇಫ್ಟಿ ಮಾಡ್ತಿರಿ ಖರ್ಚುಗಳು ಹಾಕ್ಬಿಟ್ಟು ಮಾಡ್ತಾರೆ. ಯಾವಾಗ ಮದುವೆ ಆಯ್ತು ನೋಡಿ ಯಾವಾಗ ಪ್ರಾಬ್ಲಮ್ ಅದರ ಏಯ್ ನಮ್ದು ಅಂತ ಅವಾಗ ಏನಂತ ಸಪ್ರೇಟ್ ಐಡೆಂಟಿಟಿ ಅವಾಗ ಕೊಡಬೇಕು ಅಂದ್ರೆ ಏನಿಸ್ತದೆ ಅವಾಗ ನಾವೇ ಕೊಡಬೇಕು ಅವ್ರ ಮನೇಲಿ ಜನವರೇ ನಾಲ್ಕು ಜನವರೇ ನಮ್ಮಲ್ಲಿ ಇರೋದು ಎರಡು ಇಬ್ಬರು ಜನ ನಮಗೆ ಖರ್ಚು ಏನಂತ ಇವಾಗ ಕಮ್ಮಿ ಅಲ್ವಾ ಈ ಥರ ಏನಂತಾರೆ ಲೋಕ ನಡೀತಾರಿಲ್ಲ ಅದೇ ನಡೀತಾರ ಸೊಸೈಟಿಯಲ್ಲಿ ಏನಾಯ್ತಂದ್ರೆ ಅವಾಗ ಈಕ್ವಲ್ ಶೇರ್ ಕೊಡಿ ನಮಗೆ ಅಂತ ಏನು ಮಾಡಿದ್ರು. ಅವಾಗ ಇವಾಗ 85 ಜನಕ್ಕೆ ಈಕ್ವಲ್ ಶೇರ್ ಕೊಟ್ಟು ಮಿಕ್ಕದವರೆಲ್ಲ ಈಕ್ವಲ್ ಶೇರ್ ಕೊಡಿದ್ರೆ ಹೆಂಗಿರ್ತದೆ ಅದು ಅದ್ರ ಪ್ರೊಪೋರ್ಷನ್ ಆಗಿರ್ತದ ಮೂರು ಗ್ರೂಪ್ ಆಗಿದೆಪ್ಪ ಮೂರು ಗ್ರೂಪ್ಗೆ ಪರ್ಸೆಂಟೇಜ್ ಹೆಂಗೆ ಹೆಂಗೆ ಹಂಚ್ಬೇಕು ಅಲ್ಲಿನಂತ ಜನಗಳ ತಕ್ಕಂತೆ ಮಾಡಕ್ಕೆ. ಇವಾಗ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ 100 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಎಷ್ಟೇ ಮಾಡಕ್ಕೆ ನೀವು ಲಾಭ 100 ರೂಪಾಯಿ ಹಾಕಿದ ಮಾತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಬರ್ತಾನೆ ಏನ್ಬಿಟ್ಟು ನೀವು 100 ರೂಪಾಯಿ ಎಷ್ಟೇ ಏನು ಮಾಡಬೇಕು ಕೇಳಬೇಕು ಅಲ್ಲರ ಇವನು ನೀವು 100 ರೂಪಾಯಿ ಹಾಕಿರ್ತಾರೆ ಇನ್ನೊಬ್ಬ ಏನೇ ಮಾಡಿದ್ರು 900 ಹಾಕಿರ್ಬೋದು ಅಲ್ಲರ 1 ಕೋಟಿನೇ ಬಂದಿರ್ಬೋದು ಪ್ರಾಫಿಟ್ಟು. ಅವಾಗ ಎಷ್ಟು ಕೇಳಬೇಕು ನಿಮ್ಮ ಪೋರ್ಷನು 10% ಬರೋದು ಅಷ್ಟೇ ಹೊರತು 90% ಬರೋಕ್ಕೆ. ಸೊ ಆ ರೀತಿ ಏನಾಯ್ತು ಅಂದ್ರೆ ಅಲ್ಲಿ ಈಕ್ವಲ್ ಪೋರ್ಷನ್ ಕೇಳೋದು ಆಯ್ತು ಫಸ್ಟ್ ಅಲ್ಲಿ ಅಲ್ಲಿ ಕಾಲೇಜಲ್ಲಿ ಜಗಳ ಶುರು ಆಯ್ತು. ನೆಕ್ಸ್ಟ್ ಆಮೇಲೆ ಕಾಲಿಟ್ಟು ಇನ್ನೊಂದು ಬೇರೆ ರೂಲ್ಸ್ ಇತ್ತಂತೆ. ಏನು ರೂಲ್ಸು ಹೇಳಿದ ಮಾತು ಕೇಳಲಾರೆ ರೂಲ್ಸ್ ತಕ್ಕ ನಡಿಬೇಕು ಇಲ್ಲಾಂದ್ರೆ ಏನ್ರಿ ಬಹಿಷ್ಕಾರ. ಈ ಬಹಿಷ್ಕಾರ ಹಾಕಿದ ತಕ್ಷಣ ಏನಾಗೋಯ್ತು ಇನ್ನ ಏನಾಗ್ಬಿಡ್ತು ಇವಾಗ ಇನ್ನ ತೊಂದರೆ ಆಗ್ಬಿಡ್ತು. ಅದು ಬಹಿಷ್ಕಾರ ಹಾಕ್ಬೇಕಾದ್ರೆ ಏನದು ನಾನು ನೆಕ್ಸ್ಟ್ ಪಡಿಗೆ ಇಷ್ಟ ಅಬ್ಡಿ ಹೇಳ್ತಾರೆ ಅವ್ರ ಕಾಲೇಜಿಂದ ಹೊರಗಡೆ ಹಾಕ್ಬೇಕಾದ್ರೆ ಏನ್ ರೂಲ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು 1 ರೂಪಾಯಿ ಏನ್ ಮಾಡಲ್ಲ ವಾಪಸ್ ಕೊಡಲ್ಲ ಬಿಟ್ಟು ಏನ್ ಮಾಡ್ತೀವಿ ಎಲ್ಲ ಹಿಂಗೆ ಹೋಯ್ತಾ ಇರ್ಬೇಕು. ಇದೇ ತರ ದೊಡ್ಡ ರೆವಲ್ಯೂಷನ್ ಆಗಿ ಗ್ರೇಟ್ ಆಗಿ ಏನಾಯ್ತು ಅಂದ್ರೆ ಪೊಲೀಸರೆಲ್ಲ ಬಂದ್ ಮಾಡಂತೆ ಅಧಿಕಾರಿಗೆ. ಸೊ
ಸಪೋರ್ಟ್ ಕೊಟ್ಟಾವಾಗ ಈ ತರ ಆ ಸರಿಯಿಲ್ದಿರ ಜನಗಳು ಏನ್ ಮಾಡ್ತೀವಿ ಇವಾಗ ಹೊರಗಡೆ ಕಳ್ಸ್ಬಿಟ್ಟಾರೆ. ಸೊ ಅಂದ್ರೆ ಏನೋ ಆ ಡಿಸ್ಟರ್ಬೆನ್ಸ್ ಮಾಡಿದ್ರಂತ 85 ಜನ ಇದಲ್ಲ 85x2 types ಆಫ್ ಪೀಪಲ್ ಅವ್ರ ಇಬ್ರು ಗ್ರೂಪ್ ಏನ್ ಮಾಡಿದ್ವಿ ಹೊರಗಡೆ ಹಾಕ್ಬಿಟ್ರು. ಸೊ ಒರಿಜಿನಲ್ ಗ್ರೂಪ್ ಏನಾಗಿದೆ ಹಂಗೆ ಇದೆ. ಸರಿ ಇದು ಒರಿಜಿನಲ್ ಗ್ರೂಪ್ ಸಮಾಧಾನ ನಡೀತದ ಅಂತಂದ್ರೆ ಅದು ಕೂಡ ಏನಿಲ್ಲ, ಗ್ಯಾರಂಟಿ ಇಲ್ಲ. ಇದ್ರಲ್ಲಿ ಕೂಡ ಏನಾಗುತ್ತೆ ವಾಪಸ್ಸು ಡಿಸ್ಟರ್ಬೆನ್ಸ್ ಬಂದೇ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ನೋಡ್ರಿ, ಒಂದು ಕಾಲೋನಿಯಿಂದ ಮಾಡಿದ್ರೆ ಏನಾಗ್ತಾರೆ ತೊಂದರೆಗಳು ಅಂತ ನೋಡಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಬ್ಯೂಟಿಫುಲ್ ಆಗಿದೆ, ಅದು ಓದೋಣ ಪಡಿಂಗ. ನೋಡಿ ಒಂದ್ ಕತೆ ಹೇಳ್ತಾರಂತೆ, ಚೆನ್ನಾಗಿದೆ ಕತೆ ಕೇಳಿ. ನೋಡ ಒಂದ್ ಕತೆ ಹೇಳ್ತು ಕೇಳಿ. ಏನ್ ಕತೆ ಅಂತಂದ್ರೆ, ಒಂದ್ ಊರಲ್ಲಿ ಮೈನ್ಸ್ ಇತ್ತಂತೆ. ಅಂದ್ರೆ ಆ ಮೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ಕೆಲಸ, ಲೇಬರರ್ಸ್ ಆ ಊರಲ್ಲಿ ಅಂತ ಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ ಕೊನೆಗೆ ಎಲ್ಲ ಎತ್ಕೊಂಡ್ಬಿಟ್ರು ಪ್ರಾಫಿಟ್ ಎಲ್ಲ, ಇನ್ನೇನ್ ನೆಕ್ಸ್ಟ್ ಇನ್ನೇನ್ ಬರಕ್ ಸಾಧ್ಯ ಇಲ್ಲ. ಅವಾಗ ಕೊನೆಗೆ ಮಾಡ್ತು ಕಂಪನಿನ ಮುಚ್ಬಿಟ್ರು. ಮುಚ್ಬಿಟ್ಟಿದ ತಕ್ಷಣ ಇವ್ರೇನ್ ಮಾಡಿದ್ರೆ, ಸರ್ ನಮ್ಗೆ ಬೇರೆ ಏನು ಆದಾಯ ಇಲ್ಲ, ದಯವಿಟ್ಟು ನೀವೇನ್ ಮಾಡಿ ಅಟ್ಲೀಸ್ಟ್ ಈ ಮೈನ್ಸ್ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ, ನಾವು ಅಟ್ಲೀಸ್ಟ್ ಏನ್ ಬರ್ತಾರೆ ನಾವೇನು ಏನ್ ಬರ್ತಾರೆ ಸಣ್ಣ ಪುಟ್ಟ ಮಾಡ್ಕೊಂತೀರಿ ಅಂತ ಹೇಳ್ಬೇಕಾದ್ರೆ ಯಜಮಾನ್ಗಳು ಏನ್ ವ್ಯವಸ್ಥೆ ಮಾಡ್ದಂತೆ, ಅಯ್ಯ ಬಿಡಪ್ಪ ನಾವು ಆದಾಯ ಏನ್ ಮಾಡಿ ಚೆನ್ನಾಗೆ ಸಂಪಾದನೆ ಮಾಡ್ಬಿಟ್ಟಿದ್ರೆ ಇನ್ಮೇಲೆ ನಮ್ಗೆ ಏನ್ ಬರೋದಿಲ್ಲ, ಇದ್ರಲ್ಲಿ ಖಂಡಿತವಾಗ ಲಾಭ ಅಂತ ಬರಲ್ಲ. ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡು, ಇವ್ರು ಏನ್ ಮಾಡಿದ್ರು ಇವ್ರಿಗೂ ಏನ್ ಬರೋದಿಲ್ಲ, ಒಂದ್ ರೂಪಾಯಿ ಇವ್ರಿಗೂ ದುಡ್ಡು ಬರಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರಂತೆ, ಸರಿ ಮುಂದೆ ಯಾಕೆ ಕೊಟ್ಬಿಡ್ತಾರಂತೆ, ಆ ಓನರ್ಗಳು ಲೇಬರ್ ಕೆಲ್ ಕೊಟ್ಬಿಡ್ತಾರಂತೆ. ನೋಡಿ ನೆಕ್ಸ್ಟ್ ಏನಾಯ್ತು ಅಂತ ಆಮೇಲೆ. ಹಾ ಮಿಷಿನ್ ತೊಳಕು ದುಡ್ಡು ಇರ್ಲಿಲ್ವಂತೆ, ಹಂಗೋ ಹಿಂಗೋ ಇರೋ ಲೇಬರ್ಸ್ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿ ಚೆನ್ನಾಗಿ ಪ್ರಯಾಸ ಪಡೋದು ಏನಾಯ್ತಂತೆ, ಅಲ್ಲಿ ಅಲ್ಲಿ ಸಕ್ಸಸ್ ಆಗೋಯ್ತಂತೆ. ಅದ್ರ ಎಂತ ಆದಾಯ ಬರೋಕೆ ಶುರು ಆಯ್ತು ಅಂದ್ರೆ, ಬಂದಿರೋ ದೊಡ್ಡ ಸ್ವಂತ ಮಿಷಿನ್ಸ್ ಎಲ್ಲ ತಗೊಂಡು ಒಳ್ಳೆ ಮೈನ್ಸ್ ಏನ್ ಮಾಡ್ರು ಸೂಪರ್ ಆಗಿ ಫುಲ್ ಫ್ಲೆಜ್ ಅಲ್ಲಿ ಓಪನ್ ಮಾಡಕ್ಕೆ ರನ್ ಮಾಡಕ್ಕೆ ಶುರು ಮಾಡ್ರು ಅಂತಂದ್ರೆ, ಅವಾಗ ಏನಾಯ್ತು ಒಳ್ಳೆ ಪ್ರಾಫಿಟ್ ಬರೋಕೆ ಶುರು ಆಗ್ಬಿಡ್ತು. ಯಾರಿಗೆ? ಹೊಸ ಓನರ್ಗಳಿಗೆ. ಏನಂತ ಒಳ್ಳೆ ಪ್ರಾಫಿಟ್ ಮುಟ್ತೀವಿ, ಹಳೆ ಓನರ್ ಏನ್ ಮಾಡ್ತಾನೆ ಅವ್ನ ಕಣ್ಣಿ ಅಂತ ಒಂದ್ ಕಣ್ ಅಂತ ಹೇಳ್ತಾ ಬೈಲ್ ಅಂತಾನೆ, ಒಂದ್ ಕಣ್ತಾನೆ ಯೋಚಿಸ್ತಾರೆ. ಅದೇ ಒಂದ್ ಕಣ್ ಅದೇ ನೋಡಿ, ನೆಕ್ಸ್ಟ್ ಟೂ ಕಣ್ ಅಲ್ಲ ಓದಿಂತೀನಿ. ಏನಾಯ್ತಂತೆ, ನೋಡ್ರ ಓಡ್ಬಂದ್ಬಿಟ್ರು. ಏ ಒಳ್ಳೆ ಪ್ರಾಫಿಟ್ ಬಂದೈತೆ, ನಾನ್ ತಾನೇ ಕೊಟ್ಟಿದ್ದು ನನಗೆ ಏನ್ ಮಾಡ, ಇನ್ವೆಸ್ಟ್ ಮಾಡಿದ್ರೆ ತೊಗೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಅದೇ ಬಿಟ್ಟು ಇವ್ರೇನ್ ಮಾಡಿದ್ರೆ ಬಿಡ್ತಾರ ಅದೆಲ್ಲ ವ್ಯವಸ್ಥೆ ಮಾಡಿರ್ತೀರಿ, ಕೋಟ್ಯಾಂತರ ರೂಪಾಯಿಗಳಲ್ಲಿ ಆಗತ್ತೆ ಡೀಲ್ಗಳು, ಏನ್ ಮಾಡ್ತೀವಿ ನೆಕ್ಸ್ಟ್ ಕೇಸ್ ಕೋರ್ಟ್ ಆಯ್ತಂತೆ. ನೋಡಿ ನೆಕ್ಸ್ಟ್ ಕೇಸ್ ಆಗಿದೆ, ಕೇಸ್ ಏನಾಗ್ಬಿಟ್ರಿ ಇವಾಗ ಸೋತೋಗ್ಬಿಟ್ರು. ಯಾಕಂದ್ರೆ ಎಲ್ಲ ಅನಲೈಸ್ ಮಾಡ್ತಾರೆ, ಓ ಏನು ಇಲ್ದಿರ ಜಾಗ ನಾವು ಕೊಟ್ಬಿಟ್ಟ, ಏನು ಇಲ್ದಿರೆ ಏನು ಏನೇನು ಲಾಭ ಬರ್ತಾ ಇದೆ ಅವಾಗ ಏನ್ ಮಾಡಿ ಈ ತರ ಬರ್ತಾ ಇದ್ನ. ಸೊ ಲಾಭ ಬಂದಿರೋದ್ರೆ ಏನ್ ಮಾಡ್ತಾ ಇದ್ದೆ ನೀನು ಈ ತರ ಬರ್ತಾರೆ, ಅದ್ ಮಾತ್ರ ಅವನೇ ಸ್ವಚ್ಛವಾಗಿ ಏನ್ ಮಾಡೋದು ಇವಾಗ ದಾನವಾಗಿ ಕೊಟ್ಟಿರೋದ್ನ ಇದನ್ನ ವಾಪಸ್ ಇಸ್ಕೊಂಡು ಕೇಳಿ, ನಾವು ಯಾವ್ದೇ ರೀತಿ ರೈಟ್ಸ್ ಇಲ್ಲ ಅಂತ ಏನ್ ಮಾಡ್ತಾರೆ ಕೋರ್ಟ್ ಯಾರ ಕಡೆ ಫೇವರ್ ಮಾಡ್ತಾರೆ, ಲೇಬರ್ ಕ್ಲಾಸ್ ಆಫ್ ಪೀಪಲ್ ಫೇವರ್ ಮಾಡ್ತಾರೆ. ಸೂಪರ್, ನೆಕ್ಸ್ಟ್ ಆಮೇಲೆ. ಒಳ್ಳೆ ಎಕ್ಸಾಂಪಲ್ ನೋಡ್ತಂತೆ ಏನಂತಾರೆ, ಇದಕ್ಕಿಂತ ಮೊದಲಿರೋ ಒಂದೊಂದ್ ತರ ಸ್ವಾರ್ಥವಾಗಿ ಹಣ ಇಟ್ಕೊಂಡಿದ್ವಂತೆ. ಯಾರೆಲ್ಲ ಕೆಲಸ ಮಾಡೋದಂತ ಈಕ್ವಲ್ ಆಗಿ ಮಾಡ್ತಾರೆ, ಅಮೌಂಟ್ನ ಹಂಚ್ಕೊಂಡಂತೆ ಎಲ್ಲರೂ ಈಕ್ವಲ್ ಆಗಿ ಸಂತೋಷವಾಗಿ ಏನಾಯ್ತಂತೆ ಇವಾಗ ಇದ್ರಂತೆ. ಅದರ ಇವಾಗ ನೆಕ್ಸ್ಟ್ ಏನಾಯ್ತದೆ,
ಅದರ ಇವಾಗ ಇದೇ ತರ ಆಗೋದು. ಅದರ ಇವಾಗ ಒಂದ್ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅದರ ಹುಡುಗರು, ಅದರ ಯಜಮಾನ ಏನ್ ಮಾಡ್ತಾನೆ, ಏನೋ ಒಂದು ಆಫೀಸ್ ಇಟ್ಕೊಂಡಿರ್ತಾನೆ, ಏನೋ ಸರ್ವಿಸ್ ಸೆಂಟರ್ ಅಥವಾ ಏನ್ರಿ ಗ್ಲಾಸ್ ಫಿಟ್ ಮಾಡೋದು, ಅಥವಾ ಏನ್ರಿ ಒಂದು ಒಂದು ಡೋರ್ ಫಿಟ್ ಮಾಡೋದು, ಅಥವಾ ಗಾರೆ ಕೆಲಸ ಏನಾದ್ರ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂತಾರೆ. ಕೆಲ್ಸಕ್ಕೆ ಸೇರ್ಕೊಂಡು ಸೇರ್ಕೊಂಡು ಏನ್ ಮಾಡೋದು, ಎಲ್ಲ ಕೆಲಸ ಕೆಲಸ ಕಲ್ತ್ಕೊಂಡ್ಬಿಡೋದು, ಎಲ್ಲ ಕೆಲಸ ಕಲ್ತ್ಕೊಂಡು ಏನ್ ಮಾಡೋದು, ಓನಾಗಿ ಇವ್ರೇನ್ ಮಾಡೋದು, ಅವ್ರ ಯಜಮಾನ್ರದ್ದೇ ಆರ್ಡರ್ಗಳನ್ನ ಇವ್ರೇನ್ ಮಾಡೋದು, ಸಬ್ಸಿಡಿಸ್ ರೇಟ್ ಅಲ್ಲಿ ಮಾಡೋದು. ಈ ಮಾಡೋರು ಇಲ್ಲ ಗೊತ್ತಲ್ಲ, ಏಯ್ ಜನ ಮಾಡೋರಪ್ಪ ಅಲ್ಲಿ ಕಾರ ಎಲ್ಲ ಬಿಟ್ಟಿರ್ತಾರ ಸರ್, ಅವ್ರ ತಗೇನು ಹೋಗ್ತಾರ, ಅದೇ ಕೆಲಸ ನಾನು ಮಾಡ್ಕೊಡ್ತೀನಿ ಕೊಡಿ, 50 ರೂಪಾಯಿ ಕಮ್ಮಿ ಕೊಡಿ, ಅದೇನು ಮಾಡಿದ ಜನ ಅವಂಗ ಸೆಲ್ಫಿಶ್ನೆಸ್, 50 ರೂಪಾಯಿ ಕಮ್ಮಿ ಬರ್ತಲ್ಲ ಅಂದ್ಬಿಟ್ಟು ಇವನ್ಗೆ ಏನು, ಇವನ್ಗೆ ಸೆಲ್ಫಿಶ್ನೆಸ್. ಇವಾಗ ಈ ತೋಟ ಕೊಟ್ಟ ಅಂದ್ರೆ ನಮ್ಮ ಯಜಮಾನ ಏನ್ ಮಾಡ್ತಾನೆ, ಅವ್ನ್ ಬೇಕಾದ ಲಾಭಲ್ಲಿ ಇಟ್ಕೊಂಡು ಕೊನೆಗೆ ಏನ್ ಮಾಡ್ತಾನೆ, ನನಗೆ ಚಿಲ್ಲರೆ ಕಾಸು ಹಾಕ್ತಾನೆ, ಇದು ಯಾಕೆ ಬೇಕು, ನಮ್ಗೆ ಬಂದಷ್ಟು ಬರ್ಲಿ, ನಮ್ಮ ಯಜಮಾನ 50 ರೂಪಾಯಿ ಕೊಡ್ತಾ ಇದ್ದ, 60 ರೂಪಾಯಿ ಬರ್ಲಪ್ಪ ಸಾಕು ಅಂತ ಏನ್ ಮಾಡ್ತಾನೆ, ಇವನು ಆಸೆಯಿಂದ ಮಾಡ್ತಾನೆ. ಇವಾಗ ಏನಾಗುತ್ತೆ, ನಿಮ್ಗೆ ಆಸೆಯನ್ನ ಮಾಡಿದ ತಕ್ಷಣ ಅಲ್ಲಿ ಕಾಂಪಿಟೇಷನ್ ಶುರು ಆಯ್ತು, ಆಮೇಲೆ ಜಗಳ ಗಲಾಟೆ ಏನಂತೀವಲ್ಲ, ಇದೇ ತರ ಈ ಕಾಲನಿ ಶುರು ಆಯ್ತಂತೆ. ನೆಕ್ಸ್ಟ್ ಏನಾಯ್ತಂತೆ ನೋಡಿ, ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಹಂಗೆ ಡೆವಲಪ್ ಆಯ್ತು ಮೈನ್ಸ್. ಏನ್ ಡೆವಲಪ್ ಆಯ್ತು ಅಂದ್ರೆ, ಇಷ್ಟು ಲೇಬರ್ಗಳು ಏನಾಗಲ್ಲ, ಇವಾಗ ಸಾಲಲ್ಲ, ಇವಾಗ ಕಂಪನಿ ಯಜಮಾನ್ ನೋಡ್ಕೊಂಡ್ಬಿಟ್ಟು ಯಾರೋ ಇಬ್ರು ಬಂದಿರ್ತಾರೆ ಎಂಪ್ಲಾಯಿಸ್ಗಳು, ಹಾಂ ಅದರ ಫ್ರೆಂಡ್ಸ್ಗಳು, ಮಗ ನಾವೇ ಮಾಡಮ್ ಬಾ ಮಗ ಅಂದ್ಬಿಟ್ಟು, ಆಯ್ತು ಅಡಿ ಕಲ್ಲ ಇಬ್ರು ಇಬ್ರು ಇನ್ವೆಸ್ಟ್ ಹಾಕಿ 100 ರೂಪಾಯಿ ಮಾಡಿರ್ತಾರೆ, ಅದರ ಹೋಯ್ತಾ ಬಿಸ್ನೆಸ್ ಏನಾಗ್ತದೆ ಚೆನ್ನಾಗೆ, ಇಬ್ರು ಪಾರ್ಟ್ನರ್ ಆಗ್ಬಿಡ್ತಾರೆ, ಇಬ್ರು ಆಫೀಸಲ್ಲಿ ಕೂತಿರ್ತಾರೆ, ಇವ್ರಿಗೆ ಯಾರು ಬೇಕು ಕೆಲಸ ಮಾಡೋಕ್ಕೆ, ನೆಕ್ಸ್ಟ್ ಲೇಬರ್ ಬೇಕು, ಆ ಲೇಬರ್ಗಳು ಹೆಂಗಿರ್ತಾರೆ, ಇವ್ರ ತರನೇ ಇರ್ತಾರೆ ಅಲ್ವಾ, ಹೌದಲ್ಲ ಯೋಚನೆ ಮಾಡಿ, ಅದರ ನೋಡಿ ಆ ಲೇಬರ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಇವಾಗ ನೋಡಿ ನೆಕ್ಸ್ಟ್. ಅದರ ಏನ್ ಮಾಡಂತೆ ನೆಕ್ಸ್ಟ್, ಯಾರನ್ನ ಕರ್ಕೊಂಬಂದಂತೆ, ಹಾ ಹೊಸೊಬ್ರನ್ನ ಕರ್ಕೊಂಬರಪ್ಪ, ಹಳೆಬ್ರು ಸಲ್ತಾ ಇಲ್ಲ, ಇನ್ನೂ ಹೊಸೊಬ್ರಿಗೆ ಏನ್ ಬೇಕು, ಇವಾಗ ಹೊಸ ಟೀಮ್ ಬೇಕು, ಇನ್ನೊಬ್ರು ಕರ್ಕೊಂಬಂದು ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋಣ ಅಂತ ಕರ್ಕೊಂಬರ್ತಾರಂತೆ. ಅವ್ರು ಏನ್ ಮಾಡಿದ್ರೆ ಅಂತಂದ್ರೆ, ನಾವೇ ಇವ್ರಿಗೆಲ್ಲ ಏನ್ ಮಾಡ್ಬಿಡೋದು, ಏ ನಮ್ದೆಲ್ಲ ಟ್ಯಾಲೆಂಟ್ ಎಲ್ಲ ಹೇಳ್ಬಿಡ್ದಪ್ಪ, ನಾವೆಲ್ಲ ಕಷ್ಟಪಟ್ಟು ಏನ್ ಮಾಡಿದಿರಿ, ಇವಾಗ ನಾವ್ ಈಕ್ವಲ್ ಆಗಿ ಏನ್ ಮಾಡಕ್ ಹೋಗ್ಬಿಡ್ದು, ಇವಾಗ ಹಂಚಿಕೆ ಮಾಡಿದ್ ಇವ್ರಿಗೆ ಏನ್ ಮಾಡೋಣ, ಇವ್ರಿಗೆಲ್ಲ ಇವ್ರಿಗೆಲ್ಲ ಸ್ಯಾಲ್ರಿ ಫಿಕ್ಸ್ ಮಾಡೋಣ, ನೋಡಪ್ಪ ಕೆಲಸ ಮಾಡ್ಕೊಂಡು ಹೋಗ್ರಿ, ನಾವು ಫಸ್ಟ್ ಕೆಲಸ ಮಾಡ್ದಲ್ಲ ಸಂಬಳಕ್ಕೆ, ಆಯ್ತಾ ಇವ್ರಿಗೆ ಮಾಡಲ್ಲ ನೋಡಿ, ಇವರೆಲ್ಲ ಹೆಂಗಿದ್ದವರು, ಕೆಲಸ ಮಾಡ್ಬೇಕಾದ್ರೆ ಇವ್ರ ಮೈಂಡ್ ಹೆಂಗಿತ್ತು, ನಮ್ಮ ಯಜಮಾನ ಹಿಂಗೆಲ್ಲ ಮೋಸ ಮಾಡ್ತಾನೆ, ನಮ್ಗೆ ಈಕ್ವಲ್ ಬಂದ್ರೆ ಚೆನ್ನಾಗಿರ್ತದವ್ರು, ದೇವ್ರು ಆಯ್ತಾ ಕೊಟ್ರು, ಕೊಟ್ಮೇಲೆ ಇವ್ನು ಯಾವ್ದು ಥಿಂಕ್ ಮಾಡ್ದೆ ವಾಪಸ್, ಏ ನನ್ ಯಾಕೆ ನನ್ ಕೊಡ್ಬೇಕು, ನನ್ ಕೊಡೋದಿಲ್ಲ, ನೀ ಎಷ್ಟು ಬೇಕು ಅಷ್ಟು ತೊಗೊಂಡೋಗು ಅಂದ್ಬಿಟ್ಟು, ಇದೇ ಥರ ತರ ಆಗೋದು. ಅದೆಲ್ಲ ಇವಾಗ ಇಬ್ರು ಪಾರ್ಟ್ನರ್ ಶುರು ಮಾಡ್ತಾರೆ, ಚಿಕ್ಕ ಜನ ನಡೀತಾರೆ ಬಿಸ್ನೆಸ್, ಅವಾಗ ದುಡ್ಡಲ್ಲಿ ಏನೈತಾರೆ ಅವಾಗ ವಾಪಸ್, ಹಾಂ ಅವ್ನು 10 ರೂಪಾಯಿ ಕಮ್ಮಿ ಅಂದ್ರೆ ಇವ್ನು 10 ರೂಪಾಯಿ ಮೇಲೆ ಟಾರ್ಗೆಟ್, ಅದು 90 ರೂಪಾಯಿ ಬಂತು ಅದನ್ನು ಯೋಚನೆ ಮಾಡೋದಿಲ್ಲ, ಏ 10 ರೂಪಾಯಿ ಕೊಡಲಿಲ್ಲ ಅದೇ ಅಲ್ವಾ, ಅವಾಗ ಏನಾಗೋದು 90 ರೂಪಾಯಿ ಏನ್ ಮಾಡೋದು ಅದಕ್ಕೋಸ್ಕರ 90 ರೂಪಾಯಿನೇ ಬಿಟ್ಬಿಡೋದು, ಅಂದ್ರೆ ಆ ಥರ ಅಂತ ಫ್ರಿಕ್ಷನ್ಸ್ಗಳು, ಅಂದ್ರೆ ಈ ಥರ ಲೋಕಲ್ ಎಷ್ಟೋ ನೋಡಿದೆ ಅಲ್ವಾ, ಇದೇ ಥರ ಅಲ್ಲಿ ಗಲಾಟೆಗಳು ಶುರು ಆಯ್ತಾರೆ ನೋಡಿ. ನೆಕ್ಸ್ಟ್ ಹೇಳ್ತಾರೆ, ಹಾಂ ಕಷ್ಟಪಟ್ಟು ಇದು ಮಾಡಿದ್ರೆ ನಾವು ಈಕ್ವಲ ಕೊಡಕ್ಕಾಗಲ್ಲ, ನಾವೇನ್ ಮಾಡೋಣ, ಬೇರೆಯವ್ರಿಗಿಂತ ಸ್ಯಾಲ್ರಿ ಮಾಡಿದ್ರೆ ಇಷ್ಟ ಕೊಡೋಣ ಅಂತ ಏನ್ ಮಾಡಿದ್ರೆ ಡಿಸೈಡ್ ಮಾಡ್ದವಾಗ ಕೆಲ್ಸಕ್ಕೆ ಹೊಸ್ದಾಗ ಬಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರ, ಅವ್ರು ಬಂದಿದ್ದ ಇಂಟೆನ್ಷನ್ ಏನು, ಈಕ್ವಲ್ ಆಗಿ ಬರ್ತಾರೆ ಉದ್ದೇಶದಲ್ಲಿ ಬಂದಿರೋರು, ಅವಾಗ ಏನಾಗ್ತಾರೆ ಅಲ್ಲಿ ಡಿಸ್ಟರ್ಬೆನ್ಸ್ಗಳು ಗಲಾಟೆ ಆಗ್ತಾರೆ. ಹಾಗಾದ್ರೆ ಏನು ಏನಕ್ಕೆ ಎಕ್ಸಾಂಪಲ್ ಹೇಳ್ತಾರೆ ಅಂತಂದ್ರೆ, ಎಷ್ಟೇ ಒಳ್ಳೆ ತಂದಿಂದ ಆರಂಭ ಮಾಡ್ಬೋದು, ಆದ್ರೆ ಅಲ್ಟಿಮೇಟ್ ಏನಾಗ್ತಾರೆ ಒಂದಲ್ಲ ಒಂದು ಟೈಮಲ್ಲಿ ಸೆಲ್ಫಿಶ್ನೆಸ್ ಬಾಟಮ್ ಲೈನ್ ಇರೋದಿಲ್ಲ, ಇದರ ಸಮಾಜನ ಸುಧಾರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರೋ ನಮ್ಮ ಯಾರೋ ಏನೋ ಒಬ್ರು ಹೇಳ್ತಾರೆ, ನಾನು ಕೃಷ್ಣ ಬಂದ್ರೆ ಅಂತ ತಿಳ್ಕೊತೀನಿ, ಎಲ್ಲ ಒಂದ್ ಕಡೆ ಕ್ಲಾಸ್ ತಗೊಂತ ಇದ್ರಂತೆ,
ಅಣ್ಣ ತಮ್ಮ ಅವನ ಚಿಕ್ಕದ ಗುಡಿಸಲಲ್ಲಿ ಇದ್ರಂತೆ, ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಅಂತೆ, ಎಲ್ಲ ಸಮಾಧಾನ ಚೆನ್ನಾಗಿದೆ ಅಂತೆ, ಸ್ವಂತ ಸೈಟ್ ಸ್ವಂತ ಜಾಗ, ಅಂದ್ರೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಂತೆ, ಚೆನ್ನಾಗಿ ನಡೀತಂತೆ ಕ್ಲಾಸ್ ಎಲ್ಲ ಕೇಳಿದ್ರಂತೆ ಅದರ. ಸೊ ಕ್ಲಾಸ್ ಎಲ್ಲ ಕೇಳಿದ್ರು, ದೇವ್ರ ಇಷ್ಟು ಜನ ಆಶೀರ್ವಾದ ಮಾಡೋರೆ, ನಾವೆಲ್ಲ ಚೆನ್ನಾಗಿದ್ರೆ ಯಾಕೆ ಈ ಬಿಲ್ಡಿಂಗ್ನ ಒಡೆದು ದೊಡ್ಡದಾಗಿ ಕಟ್ಬಾರ್ದು ಅಂತ ಏನ್ ಮಾಡಿದ್ರಂತೆ, ಆ ಬಿಲ್ಡಿಂಗ್ನ ಒಡೆದು ದೊಡ್ಡದಾಗಿ ಮಾಡಿದ್ರಂತೆ, ಅಲ್ಲಿ ಕಟ್ಟಿರಂತೆ. ಕಟ್ಟಬೇಕಾರೆ ಇವಾಗ ದುಡ್ಡು ಬೇಕಲ್ಲ, ಅವಾಗ ಏನ್ ಮಾಡಿದ್ರಂತೆ, ಎಲ್ಲ ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡ್ಮೇಲೆ ಅಣ್ಣ ತಮ್ಮಂಗೆ ಏನಂತೆ ವಾಪಸ್, ಇವಾಗ ಅಲ್ಲಿ ಜಗಳಗಳು ಶುರು. ಏ ನಾನ್ ಕಟ್ಟೋ, ನೀನ್ ಕಟ್ಟೋ, ನೀನ್ ತಾನೇ ಜಾಸ್ತಿ ಕೊಟ್ಟಿದ್ಯಾ, ನೀನ್ ಹಾಕಿದ್ಯಲ್ಲ ಅಂತ. ಅವಾಗ ಏನ್ ನೆಕ್ಸ್ಟ್ ಗಲಾಟೆ ಗಿಲಾಟೆ ಆಗಿ ಕೊನೆಗೆ ದೊಡ್ಡ ಮನೆಯೆಲ್ಲ ಕಟ್ಟಿದಾಗೋಯ್ತು, ಕೊನೆಗೆ ಅಲ್ಲಿ ಯಾರು ವಾಸ ಮಾಡೋಕೆ ಆಗಿಲ್ವಂತೆ, ಆ ಮನೇಲಿ ಮಾರ ಅಂತ ಗತಿ ಬಂದ್ಬಿಡ್ತಾರೆ. ಇವಾಗ ಎಲ್ಲ ಎಲ್ಲ ನೋಡಿ ಎಲ್ಲ ಚದ್ರೋಗ್ಬಿಟ್ರಂತೆ, ಕೊನೆಗೆ ಏನಾಗೋಯ್ತು, ಸತ್ಯಾನು ಬಿಟ್ಟೋಗೋಯ್ತು ಸನ್ನಿವೇಶ ಬಂದ್ಬಿಡ್ತು. ಸೊ ಆ ರೀತಿ ನೋಡ್ರಿ, ಈ ಒಂದು ಸೆಲ್ಫಿಶ್ನೆಸ್ ಇರೋದ್ರಿಂದ, ಬಿಟ್ಕೊಡಂತ ಮನ್ಸು ಇಲ್ದಿರೋದ್ರಿಂದ ಇದೇನಾಗ್ತದೆ, ಏನೇ ಮಾಡೋದು ಸರಿ ಅದು ಫ್ರಿಕ್ಷನ್ ಏನಾಗ್ತದೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ, ಸಣ್ಣ ಪುಟ್ಟ ಫ್ಯಾಮಿಲಿಗಳಲ್ಲಿ ಇವೆಲ್ಲ ನೋಡ್ತೀವಿ ಅಂತಂದ್ರೆ, ಇಮ್ಯಾಜಿನ್ ಮಾಡಿ ಲೋಕದಲ್ಲಿ ಲೋಕದಲ್ಲಿ ಬರಲ್ಲ, ಅದಕ್ಕೆ ಗ್ರೇಟ್ ಟೈಮ್ ಹೋಗ್ತಾ ಬಂದ್ರೆ ಏನ್ ಮಾಡ್ತದೆ, ಬಂದೇ ಬರ್ತದಪ್ಪ. ಯಾರು ಏನ್ ಮಾಡಿದ್ರು ಏನ್ ಮಾಡೋಕ್ಕಾಗಲ್ಲ, ಇದನ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರ ಅದಕ್ಕೆ ನಾವೇನ್ ಮಾಡೋಣ, ಲೀನ್ಸ್ ಮಾಡೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ಇದನ್ನ ನಾವು ಕಂಟಿನ್ಯೂ ಮಾಡೋಣ. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ.